ಎಲ್ಲರಿಗೂ ನಮಸ್ಕಾರ ಆರ್ಥಿಕ ಅಭ್ಯುದಯಕ್ಕಾಗಿ ಅರ್ಥಶಾಸ್ತ್ರ ತರಗತಿಗಳು ಎಲ್ಲರಿಗೂ ಸ್ವಾಗತ ಮಕ್ಕಳೇ ಇವತ್ತು ನಾವು ಒಂದು ಹೊಸ ಅಧ್ಯಾಯದ ಬಗ್ಗೆ ತಿಳ್ಕೊತಾ ಹೋಗ್ತೀವಿ ಆ ಅಧ್ಯಾಯದ ಹೆಸರು ಏನು ಅಂತ ಸರ್ಕಾರ ಮತ್ತು ಅರ್ಥವ್ಯವಸ್ಥೆ ನೋಡೋಣ ಈ ಅಧ್ಯಾಯದಲ್ಲಿ ಯಾವ ಯಾವ ಹೊಸ ಹೊಸ ಪರಿಭಾಷೆಗಳನ್ನು ನಾವು ಕಲಿತಾ ಹೋಗ್ತೀವಿ ಅಂತ ಮೊದಲು ನಾವು ಇವತ್ತಿನ ಕಾಲದ ಪರಿಸ್ಥಿತಿಯನ್ನು ನೋಡೋದಕ್ಕಿಂತ ಸ್ವತಂತ್ರ ಬಂದಾಗ ನಮ್ಮ ದೇಶ ಹೇಗಿತ್ತು ಅಂತ ಒಂದು ಸಾರಿ ನೋಡ್ಕೊಂಡ್ಬರೋಣ ನೋಡ್ರಿ ಇದು ಸ್ವತಂತ್ರ ಬಂದಾಗಿದ್ದಂತಹ ಒಂದು ಜರ್ನಲ್ ಜರ್ನಲ್ ಅಂದರೆ ಒಂದು ನ್ಯೂಸ್ ಪೇಪರ್ ಅದರಲ್ಲಿ ಬಂದಿದೆ ನೋಡಿ ಇಂಡಿಯಾ ಇಂಡಿಪೆಂಡೆಂಟ್ ರೂಲ್ ಎಂಡ್ಸ್ ದಟ್ ಈಸ್ ಇಂಡಿಯಾ ಇಂಡಿಪೆಂಡೆಂಟ್ ಬ್ರಿಟಿಷ್ ರೂಲ್ ಎಂಡ್ಸ್ ಚೆನ್ನಾಗಿದೆ ಅಲ್ವಾ ಇದು ನೋಡಿದ ತಕ್ಷಣ ನಮಗೊಂಥರ ರೋಮಾಂಚನ ಆಗುತ್ತೆ ಅಲ್ವಾ ಹಾಂ ನೋಡಿ ಆದರೆ ಈ ರೋಮಾಂಚನ ಎಲ್ಲ ಸಮಯದಲ್ಲೂ ಇರಲಿಲ್ಲ ನೋಡಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗ ಇಲ್ಲಿ ಈ ರೀತಿಯಾದಂತಹ ಒಂದು ಅಸಹಾಯಕ ಸ್ಥಿತಿ ಇತ್ತು ಎಷ್ಟೊಂದು ಜನ ಹಸಿವಿನಿಂದ ನರಳತಾ ಇದ್ರು ಎಷ್ಟೊಂದು ಪ್ರದೇಶಗಳು ಇನ್ನೂ ಅಭಿವೃದ್ಧಿನೇ ಹೊಂದಿರಲಿಲ್ಲ ಈ ರೀತಿಯಾದಂತಹ ಪರಿಸ್ಥಿತಿಗೆ ನಮ್ಮನ್ನು ನಾವು ತೆರೆದುಕೊಂಡಿದ್ವಿ ಅವತ್ತಿನಿಂದ ಇವತ್ತಿನವರೆಗೂ ನಾವು ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಒಂದು ದೊಡ್ಡದಾದಂಥ ಧನ್ಯವಾದಗಳನ್ನು ತಿಳಿಸ್ಬೇಕು ನಿಮಗೂ ಹಾಗೆ ಅನಿಸುತ್ತಲ್ವಾ ಸೊ ಇವತ್ತಿನ ನಮ್ಮ ಅಭಿವೃದ್ಧಿಗೆ ಕಾರಣ ಸರ್ಕಾರಗಳು ಮತ್ತು ಅವುಗಳು ನೀಡಿದಂತಹ ಯೋಜನೆಗಳು ನೋಡಿ ಈ ಅಧ್ಯಾಯದಲ್ಲಿ ನಾವು ಗಳಿಸುವಂತಹ ಸಾಮರ್ಥ್ಯಗಳು ಏನೇನು ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಯೋಜನೆಯ ಅರ್ಥ ಭಾರತದಲ್ಲಿ ಯೋಜನೆಗಳ ಸಾಧನೆಗಳು ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣದ ಪರಿಕಲ್ಪನೆಗಳು ಭಾರತದಲ್ಲಿನ ಪ್ರಮುಖ ಅಭಿವೃದ್ಧಿ ಕಾರ್ಯಕ್ರಮಗಳು ಇವುಗಳನ್ನು ನಾವಿವತ್ತು ತಿಳ್ಕೊತಾ ಹೋಗ್ತೀವಿ ನೋಡ್ರಿ ಸ್ವತಂತ್ರ ಬಂದಾಗ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ಸ್ಥಿತಿ ಒಂದು ರೀತಿಯಾದಂತಹ ದುಸ್ಥಿತಿ ಏನೇನಿತ್ತು ಅವತ್ತಿನ ಕಾಲದಲ್ಲಿ ಯಾಕೆ ನಾನು ದುಸ್ಥಿತಿ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಮೊದಲನೇದಾಗಿ ತಲಾ ಆದಾಯ ತುಂಬ ಕಡಿಮೆ ಇತ್ತು ಆಹಾರೋತ್ಪಾದನೆ ಅಗತ್ಯಕ್ಕಿಂತ ಕಡಿಮೆ ಇತ್ತು ಬೇರೆ ದೇಶಗಳಿಂದ ತರಿಸ್ಕೊತಾ ಇದ್ವಿ ತುಂಬ ಕಡಿಮೆ ಸಂಖ್ಯೆ ಉದ್ಯಮಗಳು ಇಂಡಸ್ಟ್ರೀಸ್ ತುಂಬ ಕಡಿಮೆ ಇತ್ತು ಯಂತ್ರೋಪಕರಣಗಳನ್ನು ಬೇರೆ ದೇಶಗಳಿಂದ ತರಿಸ್ಕೊತಾ ಇದ್ವಿ ಸಾರಿಗೆ ಶಕ್ತಿ ಸಂಪರ್ಕ ಸಾಧನಗಳು ತುಂಬ ಕಡಿಮೆ ಇದ್ವು ಅಸಮರ್ಪಕವಾಗಿದ್ದವು ಶಿಕ್ಷಣ ಆರೋಗ್ಯ ಆರೋಗ್ಯ ಸೌಲಭ್ಯಗಳು ಸ್ವಲ್ಪ ಜನರಿಗೆ ಮಾತ್ರ ಸಿಗ್ತಾ ಇತ್ತು ಎಲ್ಲೆಡೆ ಹಿಂದುಳಿದ ವಾತಾವರಣ ಇತ್ತು ಇಂತಹ ಪರಿಸ್ಥಿತಿಯಲ್ಲಿ ಅವತ್ತಿನ ನಮ್ಮ ಮುಖಂಡರು ನಮ್ಮ ಜನತೆಗೋಸ್ಕರ ಯೋಜನಾ ವಿಧಾನಗಳನ್ನು ಅನುಸರಿಸಿದ್ರು ಅದರಿಂದ ಅಭಿವೃದ್ಧಿ ಕೂಡ ಕಂಡಿದ್ದೀವಿ ಅಲ್ವಾ ನೋಡ್ರಿ ಅವತ್ತಿನ ಮುಖಂಡರು ಯೋಜನೆಗಳನ್ನು ಕೊಟ್ಟಿದ್ದರಿಂದ ಇವತ್ತು ನಮ್ಮ ದೇಶ ಪ್ರಜ್ವಲಿಸ್ತಾ ಇದೆ ಅಲ್ವಾ ಹಾಂ ಹಾಗಿದ್ರೆ ಮಕ್ಕಳೇ ನೀವೊಂದು ಕೆಲಸ ಮಾಡಿ ಒಂದು ಟಿಪ್ಪಣಿ ಬರೀರಿ ಭಾರತ ಪ್ರಕಾಶಿಸುತ್ತಿದೆ ಎನ್ನೋದ್ರ ಬಗ್ಗೆ ಇವತ್ತಿನ ಸ್ವಲ್ಪ ನ್ಯೂಸ್ ಪೇಪರ್ಗಳನ್ನು ಓದ್ರಿ ನಿಮಗೆ ಗೊತ್ತಾಗುತ್ತೆ ಈ ವಿಷಯದ ಮೇಲೆ ನೀವೊಂದು ಟಿಪ್ಪಣಿ ಬರೀಬಹುದು ಹಾ ಭಾರತದಲ್ಲಿ ಯೋಜನೆ ಮತ್ತು ಯೋಜನಾ ವಿಧಾನ ಯೋಜನೆ ಅಂದ್ರೇನು ಯೋಜನಾ ವಿಧಾನ ಅಂದ್ರೇನು ಅಂತ ತಿಳ್ಕೊಳ್ಳೋಣ ಯೋಜನೆ ಅಂತ ಅಂದರೆ ಸರ್ವರ ಹಿತಾಸಕ್ತಿಗೋಸ್ಕರ ಅಂದರೆ ಎಲ್ಲರಿಗೋಸ್ಕರ ಲಭ್ಯವಿರುವ ಸಂಪನ್ಮೂಲಗಳ ವ್ಯವಸ್ಥಿತ ವಿನಿಯೋಜನೆ ಮತ್ತು ಇತರ ಉದ್ದೇಶಪೂರ್ವಕ ಕ್ರಮಗಳನ್ನು ಅಳವಡಿಸಿಕೊಂಡು ಪೂರ್ವ ನಿಗದಿತ ಗುರಿಗಳ ಎಡೆಗೆ ಸಾಗುವುದೇ ಯೋಜನೆ ಅಂದರೆ ನಮ್ಮಲ್ಲಿ ಇರುವಂಥ ಸಂಪನ್ಮೂಲಗಳು ಯಾವುದೇ ದೇಶದಲ್ಲಿ ಯಾವುದೇ ಸಮಯದಲ್ಲಿ ಕಡಿಮೆ ಇರುತ್ತೆ ಆ ಕಡಿಮೆ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ಅವುಗಳನ್ನ ವ್ಯವಸ್ಥಿತವಾಗಿ ವಿನಿಯೋಜನೆ ಮಾಡಿಕೊಂಡು ಅವುಗಳನ್ನು ನಿಗದಿತ ಗುರಿಗಳ ಸಾಧನೆ ಎಡೆಗೆ ನಡೆಯೋ ಅಂಥದ್ದೇ ಯೋಜನೆ ಆಗಿರುತ್ತೆ ಅಂದರೆ ಒಂದು ಡ್ಯಾಮ್ ಕಟ್ಟಬೇಕು ಅದಕ್ಕೋಸ್ಕರ ಯೋಜನೆ ಮಾಡ್ಕೊತಾರೆ ಅದನ್ನು ಒಂದು ಐದು ವರ್ಷದಲ್ಲಿ ಮುಗಿಸ್ಬಿಡೋ ಅಂಥದ್ದು ಇದನ್ನು ಯೋಜನೆ ಅಂತ ಕರಿತೀವಿ ಹಾಗಾದರೆ ಯೋಜನಾ ವಿಧಾನ ಅಂದರೆ ನೋಡಿ ಅಗತ್ಯತೆಗಳನ್ನು ಗುರುತಿಸುವುದು ಗುರಿಗಳನ್ನು ನಿರ್ಧರಿಸುವುದು ಸಂಪನ್ಮೂಲಗಳನ್ನು ಸಂಗ್ರಹಿಸುವುದು ಸಂಪನ್ಮೂಲಗಳ ಬಳಕೆಗೆ ಕ್ರಿಯಾ ಯೋಜನೆಗಳನ್ನು ರೂಪಿಸಿ ಮೇಲುಸ್ತುವಾರಿ ಮಾಡುವುದು ಹಾಗೆ ಉದ್ದೇಶಗಳ ಈಡೇರಿಕೆಯನ್ನು ಮೌಲ್ಯಮಾಪನ ಮಾಡುವ ಕಾರ್ಯಕ್ರಮಗಳನ್ನು ಒಳಗೊಂಡ ಪ್ರಕ್ರಿಯೆಯನ್ನು ಯೋಜನಾ ವಿಧಾನ ಅಂತ ಕರಿತೀವಿ ಹಾಗಿದ್ರೆ ಯೋಜನಾ ವಿಧಾನ ಅಂತ ಅಂದರೆ ಯೋಜನೆಗಳ ಮೂಲಕ ಏನೇನನ್ನು ಸಾಧಿಸಿದೀವಿ ಅಂತ ತಿಳ್ಕೊಳ್ಳೋದನ್ನು ನಾವು ಯೋಜನಾ ವಿಧಾನ ಅಂತ ಕರಿತೀವಿ ನಾವು ಇಟ್ಕೊಂಡಿದ್ದಂತಹ ಗುರಿಗಳು ನಿಜವಾಗ್ಲೂ ಸಾಧನೆ ಆಗಿದೆಯಾ ಆಗಿದೆಯಾ ಆಗಿಲ್ವಾ ಅಂತ ನೋಡೋ ಅಂಥದ್ದೇನು ಯೋಜನಾ ವಿಧಾನ ಆಗಿರುತ್ತೆ ಹಾಗೆನೇ ನಮ್ಮ ದೇಶದಲ್ಲಿ ಯೋಜನೆಗಳನ್ನು ರೂಪಿಸಲು ನಮ್ಮ ಬಳಿ ಕೆಲವೊಂದು ಸಾಂಸ್ಥಿಕ ಮೂಲಗಳಿದ್ವು ಯಾವುದ್ಯಾವುದದು ಸಂಸ್ಥೆಗಳು ಮೊದಲನೇದು ಯೋಜನಾ ಆಯೋಗ ಏನು ಯೋಜನಾ ಆಯೋಗ ಅಂತ ಅಂದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಯೋಜನಾ ಆಯೋಗನ ನಾವು ರಚನೆ ಮಾಡಿಕೊಂಡ್ವಿ ಈ ಯೋಜನಾ ಆಯೋಗ ನಮ್ಮಲ್ಲಿ ಲಭ್ಯವಿರುವಂತಹ ಅತಿ ಕಡಿಮೆ ಸಂಪನ್ಮೂಲಗಳನ್ನು ಹೇಗೆ ಅತಿ ಉತ್ಕೃಷ್ಟವಾಗಿ ಬಳಕೆ ಮಾಡೋದು ಅನ್ನೋದ್ರ ಬಗ್ಗೆ ಹೊಸ ಹೊಸ ಯೋಜನೆಗಳನ್ನು ನೀಡ್ತಾ ಹೋಯಿತು ಇದನ್ನೇ ನಾವು ಯೋಜನಾ ಆಯೋಗ ಅಂತ ಕರಿತೀವಿ ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ರಚನೆಯಾಗಿದ್ದಂತಹ ಯೋಜನಾ ಆಯೋಗನ ನೀತಿ ಆಯೋಗ ಅನ್ನುವಂಥದ್ದು ಸ್ಥಾನ ಪಲ್ಲಟ ಮಾಡ್ತು ಅಂದರೆ ಇವತ್ತು ನೀತಿ ಆಯೋಗನ ನೋಡ್ತೀವಿ ಎರಡರದ್ದು ಕೆಲಸ ಒಂದೇ ರೀತಿ ಇದೆ ಆದರೆ ಇವತ್ತು ನಮ್ಮ ಆರ್ಥಿಕತೆ ಅಭಿವೃದ್ಧಿ ಹೊಂದ್ತಾ ಇದೆ ತಂತ್ರಜ್ಞಾನ ಹೆಚ್ಚು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದೀವಿ ಇದೆಲ್ಲದಕ್ಕೋಸ್ಕರ ಹೊಸ ಹೊಸ ಯೋಜನೆಗಳು ಬೇಕಲ್ವಾ ಅದಕ್ಕೋಸ್ಕರ ಹಳೆಯದಾದಂತಹ ಯೋಜನಾ ಆಯೋಗವನ್ನು ತೆಗೆದು ಹೊಸದಾದಂತಹ ನೀತಿ ಆಯೋಗಗಳನ್ನು ತಂದಿದ್ದೀವಿ ಏನು ನೀತಿ ಆಯೋಗ ಅಂತ ಅಂದರೆ ಎನ್ ಐ ಟಿ ಐ ನೀತಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅದನ್ನು ನಾವು ನೀತಿ ಆಯೋಗ ಅಂತ ಕರಿತೀವಿ ಯೋಜನಾ ಆಯೋಗವು ಮಿಶ್ರ ಆರ್ಥಿಕ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ರಾಷ್ಟ್ರದ ಪ್ರಗತಿಗೆ ದಿಶೆ ನೀಡಲು ಪಂಚವಾರ್ಷಿಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದರೆ ಅಂದರೆ ನಮ್ಮದು ಮಿಶ್ರ ಆರ್ಥಿಕ ವ್ಯವಸ್ಥೆ ಅಲ್ವಾ ಖಾಸಗಿಯವರು ಇರ್ತಾರೆ ಹೀಗೆ ಸರ್ಕಾರಿ ಉದ್ಯಮಗಳು ಇರ್ತವೆ ಈ ಎರಡನ್ನೂ ಒಟ್ಟುಗೂಡಿಸೋದಕ್ಕೆ ಯೋಜನಾ ಆಯೋಗ ಹಲವಾರು ಯೋಜನೆಗಳನ್ನು ರೂಪಿಸ್ತಾ ಇತ್ತು ನೀತಿ ಆಯೋಗ ನೀತಿ ಆಯೋಗವು ಅರ್ಥವ್ಯವಸ್ಥೆಯನ್ನು ಅಪೇಕ್ಷಿತ ಗುಡಿ ಗುರಿಗಳೆಡೆಗೆ ಸಾಗಿಸಲು ದೀರ್ಘಾವಧಿಯ ಮುನ್ನೋಟ ತಂತ್ರಜ್ಞಾನವನ್ನು ರೂಪಿಸುವ ಒತ್ತು ನೀಡಿದೆ ಅಂದರೆ ನಮ್ಮ ಇವತ್ತಿನ ಯೋಜನೆಗಳು ದೀರ್ಘಾವಧಿಯಲ್ಲಿ ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆಗಳನ್ನು ರೂಪಿಸೋದಕ್ಕೆ ನೀತಿ ವ್ಯವಸ್ಥೆನ ಜಾರಿಗೆ ತಂದಿದ್ದೀವಿ ಭಾರತದಲ್ಲಿ ಯೋಜನೆಗಳ ಉದ್ದೇಶಗಳು ಮೊದಲನೇ ಉದ್ದೇಶ ಯಾವುದು ಆರ್ಥಿಕ ಬೆಳವಣಿಗೆಯನ್ನು ವೃದ್ಧಿಸುವುದು ಬಡತನ ನಿವಾರಿಸಿ ರಾಷ್ಟ್ರೀಯ ಆದಾಯವನ್ನು ವೃದ್ಧಿಸುವುದು ಅಂದರೆ ಇಲ್ಲಿನ ಆರ್ಥಿಕತೆಯನ್ನು ವೃದ್ಧಿಸ್ತಾ ಹೋದರೆ ಅಂದರೆ ಹಣಕಾಸು ವ್ಯವಸ್ಥೆಗಳು ಕೈಗಾರಿಕೆಗಳು ಇವುಗಳನ್ನೆಲ್ಲ ವೃದ್ಧಿ ಮಾಡ್ತಾ ಹೋದರೆ ಬಡತನ ತಾನಾಗಿಯೇ ಕಡಿಮೆ ಆಗ್ತಾ ಹೋಗುತ್ತೆ ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಅಂದರೆ ಆಧುನಿಕ ತಂತ್ರಜ್ಞಾನದ ಮೂಲಕ ಸರಕು ಮತ್ತು ಸೇವೆಗಳ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮಾನವ ಕಷ್ಟಪಟ್ಟು ಉದ್ಯಮವನ್ನು ಅಂದರೆ ಮಾನವ ಕಷ್ಟಪಟ್ಟು ಉತ್ಪಾದನೆಯನ್ನು ಮಾಡಿದ್ರೆ ಕೆಲವೇ ವಸ್ತುಗಳು ಕಡಿಮೆ ವಸ್ತುಗಳನ್ನು ಉತ್ಪಾದನೆ ಮಾಡ್ಬೋದು ಅದೇ ತಂತ್ರಜ್ಞಾನದ ಸಹಾಯದಿಂದ ಉತ್ಪಾದನೆ ಮಾಡಿದ್ರೆ ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡ್ಬೋದು ಮೂರನೇದಾಗಿ ಸ್ವಾವಲಂಬನೆ ಸಾಧಿಸುವುದು ಬೇರೆ ದೇಶದಿಂದ ಏನನ್ನೂ ತರಿಸ್ಕೊಳ್ದಲೆ ನಮ್ಮ ದೇಶದಲ್ಲೇ ಎಲ್ಲವನ್ನು ನಾವು ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ಬೆಳೆಸ್ಕೊಳ್ಳುವಂಥದ್ದು ಆದಾಯ ಮತ್ತು ಸಂಪತ್ತಿನ ಅಸಮಾನತೆ ಕಡಿಮೆ ಮಾಡುವಂಥದ್ದು ಸಂಪತ್ತು ಯಾರದೋ ಒಬ್ಬರ ಕೈಯಲ್ಲಿರದಲ್ಲೇ ದೇಶದಲ್ಲಿರುವಂಥ ಎಲ್ಲ ಜನಗಳ ಕೈಯಲ್ಲೂ ಸಮಾನವಾಗಿ ಹಂಚಿಕೆ ಮಾಡುವಂತಹ ಯೋಜನೆಗಳು ಹಾಗೆಯೇ ಮೂಲಭೂತ ಸೌಕರ್ಯಗಳ ವೃದ್ಧಿ ಏನು ಮೂಲಭೂತ ಸೌಕರ್ಯಗಳು ಅಂದರೆ ಸಾರಿಗೆ ಸಂಪರ್ಕ ಶಕ್ತಿ ನೀರಾವರಿ ಶಾಲೆಗಳು ಈ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚು ಹೆಚ್ಚು ಬೆಳೆಸ್ತಾ ಹೋಗುವಂಥದ್ದು ಮೂಲಭೂತ ಸೌಕರ್ಯಗಳು ಹೆಚ್ಚಾದರೆ ಹೆಚ್ಚಿನ ಜನಕ್ಕೆ ಅದರಿಂದ ಅನುಕೂಲಗಳು ಉಂಟಾಗುತ್ತೆ ಹಾಗೆ ಅರ್ಥವ್ಯವಸ್ಥೆ ಕೂಡ ತೀವ್ರವಾಗಿ ಬೆಳೀತಾ ಹೋಗುತ್ತೆ ಹಣಕಾಸು ಸಂಸ್ಥೆಗಳ ಅಭಿವೃದ್ಧಿ ಅಂದರೆ ಬ್ಯಾಂಕ್ಗಳಿರ್ಬೋದು ಅಥವಾ ಇತರೆ ಹಣಕಾಸು ಸಂಸ್ಥೆಗಳಿರ್ಬೋದು ಅವುಗಳ ಸೌಕರ್ಯವನ್ನು ಅಭಿವೃದ್ಧಿ ಪಡಿಸುವಂಥದ್ದು ಬೇರೆ ಅಭಿವೃದ್ಧಿ ಹೊಂದಿರುವಂಥ ದೇಶಗಳಲ್ಲಿ ನಾವು ಹಣಕಾಸು ಸಂಸ್ಥೆಗಳು ಹೆಚ್ಚಾಗಿ ಅಭಿವೃದ್ಧಿ ಹೊಂದಿರುವಂಥದ್ದನ್ನು ನೋಡ್ಬೋದು ಅಲ್ವಾ ಹಣಕಾಸು ಸಂಸ್ಥೆಗಳು ಅಭಿವೃದ್ಧಿ ಹೊಂದಿದ್ರೆ ಹೆಚ್ಚಿನ ಜನರಿಗೆ ಸಾಲ ಸೌಲಭ್ಯಗಳು ದೊರೀತವೆ ಅದರಿಂದ ಆರ್ಥಿಕತೆ ಕೂಡ ವಿಕಾಸ ಹೊಂದುತ್ತಾ ಹೋಗುತ್ತೆ ಹಾಗೆ ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿ ನೋಡಿ ನಮ್ಮ ದೇಶದಲ್ಲಿ ಹಲವಾರು ಕಾರಣಗಳಿಂದ ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿ ಸಾಧ್ಯ ಆಗ್ತಾ ಇಲ್ಲ ಎಲ್ಲಿ ನೀರು ಸಿಗುತ್ತೋ ಎಲ್ಲಿ ವಿದ್ಯುಚ್ಛಕ್ತಿ ಸಿಗುತ್ತೋ ಅಲ್ಲಿ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ದೊಡ್ಡ ದೊಡ್ಡ ಉದ್ದಿಮೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಹಾಗಿದ್ರೆ ಕೆಲವೊಂದು ಪ್ರದೇಶಗಳು ಹಿಂದುಳಿದ ಪ್ರದೇಶಗಳ ಬಗ್ಗೆ ಅದರ ಬಗ್ಗೆ ಯಾರೂ ಯೋಚನೆ ಮಾಡ್ತಿಲ್ಲ ಅದಕ್ಕೋಸ್ಕರ ಯೋಜನೆಗಳನ್ನು ರೂಪಿಸುವಂಥದ್ದು ಖಾಸಗಿ ವಲಯದ ಉತ್ತೇಜನ ನೋಡಿ ಇದುವರೆಗೂ ನಾವು ಸರ್ಕಾರಿ ವಲಯದ ಉದ್ದಿಮೆಗಳನ್ನು ನೋಡಿದ್ದೀವಿ ಸರ್ಕಾರಿ ವಲಯದ ಉದ್ದಿಮೆಗಳಿಗೆ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ ಆ ಲಿಮಿಟೇಷನ್ಸ್ನ ದಾಟಿ ಉತ್ಪಾದನೆ ಮಾಡುವಂಥದ್ದು ಯಾವುದು ಖಾಸಗಿ ವಲಯ ಸೊ ಅವ್ರಿಗೆ ಹೆಚ್ಚು ಹೆಚ್ಚು ಉತ್ತೇಜನ ಕೊಟ್ಟರೆ ಆರ್ಥಿಕತೆ ಬೇಗ ಅಭಿವೃದ್ಧಿ ಹೊಂದುತ್ತೆ ಹಾಗೇನೇನೆ ಪಂಚವಾರ್ಷಿಕ ಯೋಜನೆಗಳು ಇದುವರೆಗೂ ನಾವು ಎಷ್ಟು ಪಂಚವಾರ್ಷಿಕ ಯೋಜನೆಗಳನ್ನು ನೋಡಿದ್ದೀವಿ ಹನ್ನೊಂದು ಪಂಚವಾರ್ಷಿಕ ಯೋಜನೆಗಳನ್ನು ನೋಡಿದ್ದೀವಿ ಇವಾಗ ಹನ್ನೆರಡನೇ ಪಂಚವಾರ್ಷಿಕ ಯೋಜನೆ ಮುಕ್ತಾಯದ ಹಂತದಲ್ಲಿದೆ ಈ ಮುಕ್ತಾಯ ಆಗಿದೆ ಕೂಡ ಪೂರ್ವ ನಿರ್ಧಾರಿತ ಉದ್ದೇಶಗಳ ಚೌಕಟ್ಟಿನಲ್ಲಿ ಈ ಯೋಜನೆಗಳು ಕಾರ್ಯಾನುಗತವಾಗಿದೆಯಾದರೂ ಪ್ರತಿಯೊಂದು ಯೋಜನೆಯು ಒಂದೊಂದು ಮಹತ್ವದ ಗುರಿಗಳನ್ನು ಹೊಂದಿತ್ತು ಅಂದರೆ ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆಗಳನ್ನು ಮಾಡುವಾಗ ಕೆಲವೊಂದು ಗುರಿಗಳನ್ನು ಇಟ್ಕೊಂಡಿದ್ವಿ ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಗುರಿ ಮುಟ್ಲೇಬೇಕು ಅಂತ ಕೆಲವೊಂದು ಗುರಿಗಳನ್ನು ನಾವು ಹೊಂದಿದ್ವಿ ಈಗ ನಾನು ನಿಮಗೆ ಒಂದು ಹೊಸ ಕೋಷ್ಟಕವನ್ನು ತೋರಿಸ್ತೀನಿ ಅದರಲ್ಲಿ ಯಾವ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ಯಾವ ವಲಯಕ್ಕೆ ಹೆಚ್ಚಿನ ಅನುದಾನಗಳನ್ನು ಕೊಟ್ಟಿದ್ವಿ ಹೆಚ್ಚಿನ ಗುರಿಗಳನ್ನು ಆ ವಲಯದಲ್ಲಿ ಕಂಡ್ವಿ ಅಂತ ನೋಡೋಣ ನೋಡಿ ಇಲ್ಲಿ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ ಸ್ವಲ್ಪ ದೊಡ್ಡದಾಗಿರುವಂಥ ಕೋಷ್ಟಕ ಆಗಿರೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಕಾಣಿಸಲ್ಲ ಅನ್ಸುತ್ತೆ ಟೆಕ್ಸ್ಟ್ ಬುಕ್ಕಲ್ಲಿದೆ ನೋಡ್ಕೊಳ್ಳಿ ನೋಡಿ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತಾರರಲ್ಲಿ ನಾವು ಆಹಾರ ಉತ್ಪಾದನೆನ ಪ್ರಮುಖ ಉದ್ದೇಶವಾಗಿ ಹೊಂದಿದ್ವಿ ಅಲ್ಲಿ ಹೂಡಿಕೆ ನೋಡಿ ಸಾವಿರದ ಒಂಬೈನೂರ ಅರವತ್ತು ಕೋಟಿಗಳು ಹಾಗೆ ನೋಡ್ಕೊಂಬನ್ರಿ ಎರಡನೇದರಲ್ಲಿ ಕೈಗಾರಿಕಾ ಪ್ರಗತಿ ಮೂರನೇದರಲ್ಲಿ ಸ್ವಾವಲಂಬನೆ ವಾರ್ಷಿಕವಾಗಿ ಆಹಾರ ಉತ್ಪಾದನೆ ನಾಲ್ಕನೇದರಲ್ಲಿ ಬೆಳವಣಿಗೆ ಮತ್ತು ಬಡತನ ನಿರ್ಮೂಲನೆ ಐದನೇದರಲ್ಲಿ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ ಈ ರೀತಿಯಾದಂತಹ ಕೆಲವೊಂದು ಗುರಿಗಳನ್ನು ಇಟ್ಕೊಂಡಿದ್ದೀವಿ ಕೊನೆಯದಾಗಿ ಹನ್ನೊಂದು ನೆಕ್ಸ್ಟ್ ಹನ್ನೆರಡನೇ ಪಂಚವಾರ್ಷಿಕ ಯೋಜನೆಗಳಲ್ಲಿ ಒಳಗೊಳ್ಳುವ ಬೆಳವಣಿಗೆ ಅಂದರೆ ಇನ್ಕ್ಲೂಸಿವ್ ಗ್ರೋತ್ ಇದನ್ನು ಇಟ್ಕೊಂಡಿದ್ದೀವಿ ನಮ್ಮ ಹೂಡಿಕೆ ನೋಡಿ ಎಷ್ಟಿದೆ ಅಂತ ಇಲ್ಲಿ ನೋಡಿ ಸಾವಿರದ ಒಂಬೈನೂರ ಅರವತ್ತರಿಂದ ನೋಡಿರಿ ಎಪ್ಪತ್ತಾರು ಲಕ್ಷ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಏಳು ಕೋಟಿಗಳಿಗೆ ಅಭಿವೃದ್ಧಿ ಹೊಂದಿದ್ದೀವಿ ಹಾಗೆ ಭಾರತದ ಯೋಜನೆಗಳ ಸಾಧನೆಗಳು ಮತ್ತು ವಿಫಲತೆಗಳು ನೋಡಿರಿ ನಮ್ಮ ಭಾರತದಲ್ಲಿ ಯೋಜನೆಗಳು ತುಂಬ ಚೆನ್ನಾಗಿ ಆಗಿದ್ದಾವೆ ಅಂದರೆ ಅವುಗಳ್ದು ಯಶೋಗಾಥೆಯೇ ಇದೆ ಆದರೆ ಎಲ್ಲ ಸಮಯದಲ್ಲೂ ಸಕ್ಸಸ್ಸೇ ಆಗಬೇಕು ಅಥವಾ ಯಶೋಗಾಥನೇ ಇರಬೇಕು ಅಂತೇನಿಲ್ವಲ್ಲ ಅದು ವಿಫಲತೆ ಕೂಡ ಕಂಡಿದೆ ಈಗ ಯಾವ ಯಾವ ವಿಫಲತೆಗಳು ಯಾವ ಯಾವ ಯಶೋಗಾಥೆಗಳಿದ್ದಾವೆ ಅಂತ ನೋಡ್ತಾ ಹೋಗೋಣ ನೋಡ್ರಿ ಸಾಧನೆ ಮೊದಲನೇ ಏನು ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯದಲ್ಲಿ ಹೆಚ್ಚಳ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಲ್ಲಿ ಏಳು ಸಾವಿರದ ಐನೂರ ಹದಿಮೂರು ರೂಪಾಯಿ ಇತ್ತು ಅಂದರೆ ವರ್ಷಕ್ಕೆ ಒಬ್ಬ ಮನುಷ್ಯನಿಗೆ ಸಿಗ್ತಾ ಇದ್ದಿದ್ದಂತಹ ದುಡ್ಡು ಇದು ಶೇಕಡಾವಾರು ಒಬ್ಬೊಬ್ಬರಿಗೆ ಇಷ್ಟು ಸಿಕ್ತಿತ್ತು ಅಂತ ಅಲ್ಲ ಶೇಕಡಾವಾರು ಅದೇ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಎಪ್ಪತ್ನಾಲ್ಕು ಸಾವಿರದ ನೂರ ತೊಂಬತ್ತು ಮೂರು ರೂಪಾಯಿ ಅಂದರೆ ಇದು ಸ್ಥಿರ ಬೆಲೆಗಳಲ್ಲಿ ಮಾರುಕಟ್ಟೆ ಬೆಲೆಗಳು ಬೇರೆ ಆಗ್ತವೆ ಸ್ಥಿರ ಬೆಲೆಗಳು ಈ ಸ್ಥಿರ ಬೆಲೆಗಳಲ್ಲಿ ಎಪ್ಪತ್ನಾಲ್ಕು ಸಾವಿರದ ನೂರ ತೊಂಬತ್ತ್ಮೂರು ರೂಪಾಯಿ ಪ್ರತಿಯೊಬ್ಬರಿಗೂ ಇದೆ ನೀವು ಮಕ್ಕಳು ನೋಡ್ತಾ ಇದ್ದೀರಾ ಅಲ್ವಾ ನೀವು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂದರೆ ನಿಮಗೆ ಕೂಡ ಶೇಕಡಾವಾರು ಅಂತ ಲೆಕ್ಕ ಹಾಕಿದಾಗ ನಿಮಗೆ ವರ್ಷಕ್ಕೆ ಎಪ್ಪತ್ನಾಲ್ಕು ಸಾವಿರದ ನೂರ ತೊಂಬತ್ತ್ಮೂರು ರೂಪಾಯಿ ಸಿಗ್ತಾ ಇದೆ ಹಾಗೆ ಕೃಷಿ ಅಭಿವೃದ್ಧಿ ಕೃಷಿ ಅಭಿವೃದ್ಧಿ ಕೂಡ ನಾವು ನಮ್ಮ ಪಂಚವಾರ್ಷಿಕ ಯೋಜನೆಗಳಲ್ಲಿ ವಾರ್ಷಿಕ ಯೋಜನೆಗಳಲ್ಲಿ ನೋಡಿದ್ದೀವಿ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಲ್ಲಿ ಐವತ್ತೊಂದು ಲಕ್ಷ ಟನ್ನುಗಳಿತ್ತು ಆಹಾರ ಉತ್ಪಾದನೆ ಎರಡು ಸಾವಿರದ ಹದಿನೈದು ಹದಿನಾರರ ಹೊತ್ತಿಗೆ ಐನೂರ ಐವತ್ತೆರಡು ದಶಲಕ್ಷ ಟನ್ನುಗಳಷ್ಟಾಗಿದೆ ಅಂದರೆ ಇವತ್ತು ಆಹಾರ ಇಲ್ದಲ್ಲೇ ಸಾಯುವಂಥವರು ತುಂಬ ಕಡಿಮೆ ಅಥವಾ ಇಲ್ಲವೇ ಇಲ್ಲ ನಮ್ಮ ದೇಶದಲ್ಲಿ ಅಂತ ಹೇಳ್ಬೋದು ಹಾಗೆ ಕೈಗಾರಿಕೆಗಳ ಅಭಿವೃದ್ಧಿ ಕಬ್ಬಿಣ ಮತ್ತು ಉಕ್ಕು ಯಂತ್ರೋಪಕರಣಗಳು ರಾಸಾಯನಿಕ ಗೊಬ್ಬರಗಳು ಇವತ್ತು ಗಣನೀಯವಾದಂತಹ ವೃದ್ಧಿ ಹೊಂದಿದ್ದಾವೆ ಅಲ್ವಾ ಹಾಗೆ ಮೂಲಸೌಕರ್ಯದ ಅಭಿವೃದ್ಧಿ ಸಾರಿಗೆ ಶಕ್ತಿ ಉತ್ಪಾದನೆ ಇವೆಲ್ಲ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿದೆ ನೀವು ಸ್ವಲ್ಪ ಯೋಚನೆ ಮಾಡಿ ಮುಂಚೆ ಗ್ರಾಮೀಣ ಪ್ರದೇಶಗಳಲ್ಲಿ ಬಸ್ಸುಗಳೇ ಸಿಗ್ತಾ ಇರಲಿಲ್ಲ ಇವತ್ತು ರೋಡ್ಸ್ ಆಗಿದ್ದಾವೆ ಬಸ್ಸುಗಳು ಸಿಗ್ತಾ ಇದ್ದಾವೆ ಇದೆಲ್ಲ ಅಭಿವೃದ್ಧಿ ಅಲ್ವಾ ವಿದ್ಯುಚ್ಛಕ್ತಿ ಕೂಡ ಸಿಗ್ತಾಯಿದೆ ಎಷ್ಟೊಂದು ಜನಕ್ಕೆ ಇದೆಲ್ಲ ಅಭಿವೃದ್ಧಿನೇನೇ ಸಾಮಾಜಿಕ ಮೂಲಸೌಕರ್ಯಗಳ ಅಭಿವೃದ್ಧಿ ಅಂದರೆ ಶಿಕ್ಷಣ ಆರೋಗ್ಯ ಕುಟುಂಬ ಕಲ್ಯಾಣ ದುರ್ಬಲರ ಕಲ್ಯಾಣ ಈ ರೀತಿಯಾದಂತಹ ಅಭಿವೃದ್ಧಿಗಳು ಆಗಿದ್ದಾವೆ ಅವು ಯಾವುದರಿಂದ ಆಗಿದೆ ನಮ್ಮ ದೇಶದಲ್ಲಿ ಕಂಡಿರುವಂತಹ ಯೋಜನೆಗಳಿಂದನೇ ಆಗಿದೆ ಹಾಗೆ ಸ್ವಾವಲಂಬನೆ ಮುಂಚೆ ಹಲವಾರು ವಸ್ತುಗಳನ್ನು ನಾವು ಬೇರೆ ದೇಶದಿಂದ ತರಿಸ್ಕೊಂತ ಇದ್ವಿ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ನಾವು ಈ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂದರೆ ರಫ್ತು ಮಾಡ್ತಾಯಿದ್ದೀವಿ ಯಾವುದೋ ಉಕ್ಕು ಶಕ್ತಿ ಮತ್ತು ರಾಸಾಯನಿಕ ಗೊಬ್ಬರದಂತಹ ವಸ್ತುಗಳನ್ನು ನಾವೇನು ಮಾಡಿದ್ದೀವಿ ಇವತ್ತು ರಫ್ತು ಕೂಡ ಮಾಡ್ತಾ ಇದ್ದೀವಿ ಉದ್ಯೋಗ ನಿರ್ಮಾಣ ಉದ್ಯೋಗ ನಿರ್ಮಾಣದಲ್ಲಿ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಸ್ಥಾಪನೆ ಹೆಚ್ಚು ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ದೀವಿ ಉದ್ಯೋಗದ ಅನುಷ್ಠಾನ ಮಾಡಿದ್ದೀವಿ ಬೇಕಾದಷ್ಟು ಉದ್ಯೋಗ ಅವಕಾಶಗಳು ಇವತ್ತು ನಮ್ಮ ದೇಶದಲ್ಲಿ ಸಿಗ್ತಾಯಿದೆ ಹಾಗೆ ಬಂಡವಾಳದ ಸಂಚಯನ ಕೆಲವೇ ಜನರಲ್ಲಿದ್ದಂತಹ ಬಂಡವಾಳ ಇವತ್ತು ದೇಶದ ಪ್ರತಿಯೊಬ್ಬರಿಗೂ ಸಿಗೋ ಹಾಗೆ ನೋಡ್ಕೊಂಡಿದ್ದೀವಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಭಿವೃದ್ಧಿ ನಮ್ಮ ಇಸ್ರೋ ಅನ್ನುವಂಥ ಸಂಸ್ಥೆ ಏನಿದೆ ಇದು ತಂತ್ರಜ್ಞಾನ ಅಭಿವೃದ್ಧಿಗೆ ಒಂದು ಉತ್ತಮ ಉದಾಹರಣೆ ಹಳೆಯ ಕಾಲದಲ್ಲಿ ನಾವು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಏನೂ ಇರಲಿಲ್ಲ ಇವತ್ತು ಮಂಗಳನ ಅಂಗಳಕ್ಕೆ ನಾವು ಒಂದು ಹೊಸ ಸ್ಯಾಟಲೈಟ್ ಕಳಿಸಿದ್ದೀವಿ ಇದು ನಮ್ಮ ತಂತ್ರಜ್ಞಾನದ ಸಾಧನೆ ಅದು ಬಿಟ್ಟು ಬೇರೆದು ಇವಾಗ ಡಿಜಿಟಲ್ ಇಂಡಿಯಾ ಆಗಿರೋವಂಥದ್ದು ಇದೆಲ್ಲ ಸಾಧನೆಗಳೇ ಆಗಿದೆ ನೋಡಿರಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇವತ್ತು ಭಾರತ ಮೂರನೇ ಸ್ಥಾನದಲ್ಲಿದೆ ಹಾಗೆ ನಮ್ಮ ವಿಜ್ಞಾನಿಗಳು ಇಂಜಿನಿಯರ್ಗಳು ಇವರೆಲ್ಲ ತಾಂತ್ರಿಕ ಕೌಶಲ್ಯಗಳನ್ನು ಹೆಚ್ಚು ಹೆಚ್ಚಾಗಿ ಬೆಳೆಸ್ಕೊಂಡಿದ್ದಾರೆ ಹಾಗೆ ನಮ್ಮ ದೇಶದ ಸಾಧನೆ ಇದನ್ನು ಸಾಮಾಜಿಕ ನ್ಯಾಯ ಅನ್ನುವಂಥ ಒಂದು ವಲಯದಲ್ಲಿ ನೋಡೋದಾದರೆ ನೋಡಿ ಭೂ ಸುಧಾರಣೆಗಳಾಗಿದೆ ಜಾತಿ ಪದ್ಧತಿ ನಿರ್ಮೂಲನೆ ಆಗಿದೆ ಗ್ರಾಮೀಣ ಸಾಲದ ರದ್ದತಿಯಾಗಿದೆ ಕನಿಷ್ಠ ಕೂಲಿ ನಿಗದಿಯಾಗಿದೆ ಕನಿಷ್ಠ ಅವಶ್ಯಕತೆಗಳ ಪೂರೈಕೆಯಾಗಿದೆ ಆರ್ಥಿಕ ಶಕ್ತಿಯ ಕೇಂದ್ರೀಕರಣಕ್ಕೆ ಇವತ್ತು ತಡೆ ಬಿದ್ದಿದೆ ಹಾಗೂ ಆರ್ಥಿಕ ಅಂತರಗಳನ್ನು ತೊಡೆದು ಹಾಕಲು ಅಂದರೆ ಬಡವರು ಮತ್ತು ಶ್ರೀಮಂತರ ನಡುವೆ ಇರುವಂಥ ಅಂತರವನ್ನು ಕಡಿಮೆ ಮಾಡಲು ಹಲವಾರು ಕ್ರಮಗಳನ್ನು ತಗೊಂಡಿದೆ ಇವತ್ತು ಜೀತ ಪದ್ಧತಿಯ ನಿರ್ಮೂಲನೆ ಇದನ್ನು ನಾವು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ನಾವು ನಮ್ಮ ದೇಶದಲ್ಲಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲೋ ಒಂದು ಕಡೆ ಅಕಸ್ಮಾತಾಗಿ ಯಾರು ಕಣ್ಣಿಗೆ ಬೀಳ್ದಂಗೆ ಇರಬಹುದು ನೋಡಿ ಇವತ್ತು ನಮ್ಮ ದೇಶದಲ್ಲಿ ನಾವು ಯಾವ ರೀತಿಯ ಅಭಿವೃದ್ಧಿಗಳನ್ನು ನೋಡ್ತಾ ಇದ್ದೀವಿ ನೋಡಿ ಇದು ಬಾಗ್ಮನೆ ಟೆಕ್ ಪಾರ್ಕ್ ಅಂತ ನೋಡಿ ಐ ಬಿ ಎಮ್ ಬೆಂಗಳೂರು ಈ ಎರಡೂ ಕಟ್ಟಡಗಳನ್ನು ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಭಾರತ ಎಷ್ಟು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತ ಇದರಲ್ಲಿ ಯೋಜನೆಗಳ ಪಾಲು ತುಂಬಾ ಇದೆ ನೋಡ್ರಿ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದ್ದೀವಿ ನೋಡ್ರಿ ಇಲ್ಲಿರುವಂಥ ತಂತ್ರಜ್ಞಾನ ಆಲ್ಮೋಸ್ಟ್ ಆಕಾಶನೇ ಮುಟ್ತಾ ಇದೆ ಅಷ್ಟು ದೊಡ್ಡ ತಂತ್ರಜ್ಞಾನವನ್ನು ಇವತ್ತು ನಾವು ಅಚೀವ್ ಮಾಡ್ತಾ ಇದ್ದೀವಿ ಅಂದರೆ ಅಷ್ಟು ದೊಡ್ಡ ತಂತ್ರಜ್ಞಾನಕ್ಕೆ ಇವತ್ತು ಕೈ ಹಾಕಿದ್ದೀವಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು ಭಾರತದಲ್ಲಿ ಇರೋ ಅಂಥವಿವು ಇಷ್ಟು ದೊಡ್ಡ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂಥದ್ದು ಸಾಮಾನ್ಯರಾದಂಥ ಜನಗಳ ಕೈಯಲ್ಲಿ ಸಾಧ್ಯ ಇಲ್ಲ ಇದಕ್ಕೆ ಸರ್ಕಾರಗಳ ಆರ್ಥಿಕ ಬೆಂಬಲ ಅತಿ ಹೆಚ್ಚಾಗಿ ಬೇಡುತ್ತೆ ಇದು ಹಾಗೆ ಸಾಗರ ಮಧ್ಯದಲ್ಲಿ ನಾವು ತೈಲವನ್ನು ಇವತ್ತು ಎಕ್ಸ್ಟ್ರಾಕ್ಟನ್ನು ತೆಗಿತಾ ಇದ್ದೀವಿ ಅದಕ್ಕೆ ಉಪಯೋಗಿಸುವಂಥ ಹಡಗಿನ ಹೆಸರು ಸಾಗರ ಸಾಮ್ರಾಟ್ ಅಂತ ಹಾಗೆ ಯೋಜನೆಗಳ ಸಾಧನೆಗಳನ್ನು ಹೇಳಿದ್ವಿ ಈಗ ವಿಫಲತೆಗಳನ್ನು ಕೂಡ ಒಪ್ಕೋಬೇಕಾಗುತ್ತೆ ಕೆಲವೊಂದು ವಿಫಲತೆಗಳಿದ್ದಾವೆ ಯಾವುದ್ಯಾವುದು ಉತ್ಪಾದನೆಯ ಮತ್ತು ಆದಾಯಗಳ ನಿಧಾನಗತಿಯ ಬೆಳವಣಿಗೆ ಸೊ ಇಲ್ಲಿ ಉತ್ಪಾದನೆಯೂ ಜಾಸ್ತಿ ಆಗಿದೆ ಆದಾಯವೂ ಜಾಸ್ತಿಯಾಗಿದೆ ಆದರೆ ಇವುಗಳ ದರ ಏನಾಗಿದೆ ಅದು ತುಂಬ ನಿಧಾನವಾಗಿದ್ದು ಗುರಿಗಳನ್ನು ಸಾಧನೆ ಮಾಡಬೇಕು ಅಂತ ಹೋಗಿದ್ದೀವಿ ಕೆಲವೊಂದು ಗುರಿಗಳನ್ನು ಮುಟ್ಟಿದ್ದೀವಿ ಇನ್ನು ಕೆಲವೊಂದು ಗುರಿಗಳು ಕಡಿಮೆ ರೀಚ್ ಆಗಿದ್ದೀವಿ ಹಾಗೆ ಬೆಲೆಗಳಲ್ಲಿ ಹೆಚ್ಚಳ ನಮ್ಮ ದೇಶದಲ್ಲಿ ತಲಾ ಆದಾಯ ಏಳು ಸಾವಿರದಿಂದ ಎಪ್ಪತ್ತು ಸಾವಿರಕ್ಕೆ ಜಂಪ್ ಆಗಿದೆ ಅಂತ ಹೇಳಿದೆ ನಾನು ಆದರೆ ನಮ್ಮ ದೇಶದಲ್ಲಿ ಬೆಲೆಗಳು ಕೂಡ ಅತಿ ಹೆಚ್ಚಾಗಿ ಜಾಸ್ತಿ ಆಗಿದೆ ಇದರಿಂದ ನಮ್ಮ ದೇಶದ ಜನರಿಗೆ ಲಾಭಕ್ಕಿಂತ ಏನಾಗಿದೆ ಖರ್ಚು ವೆಚ್ಚಗಳೇ ಜಾಸ್ತಿ ಆಗಿದೆ ಸೊ ನಷ್ಟಗಳು ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಹಾಗೆ ನಿರುದ್ಯೋಗ ಹೆಚ್ಚಳ ನೋಡಿ ಯಾವುದೇ ಆರ್ಥಿಕತೆಯಲ್ಲಿ ನಿರುದ್ಯೋಗಿಗಳು ಹೆಚ್ಚಾಗಿ ಇರಬಾರ್ದು ನಿರುದ್ಯೋಗಿಗಳು ಹೆಚ್ಚಾಗಿದ್ದರೆ ಆರ್ಥಿಕತೆಯನ್ನು ಒಂದು ಸಕ್ಸಸ್ಫುಲ್ ಅಂತ ನಾವು ಕರೆಯೋಕ್ಕೆ ಸಾಧ್ಯ ಇಲ್ಲ ಆರ್ಥಿಕತೆ ಮುಂಚೂಣಿಯಲ್ಲಿದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶದಲ್ಲಿ ಕೂಡ ಉದ್ಯೋಗ ನಷ್ಟಗಳು ಉಂಟಾಗಿ ಉದ್ಯೋಗರಹಿತ ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ ಯಾರಿಗೆ ಕೌಶಲ್ಯ ಜಾಸ್ತಿ ಇದೆಯೋ ಯಾರಿಗೆ ತಂತ್ರಜ್ಞಾನ ಹೆಚ್ಚಾಗಿ ಒಲಿದಿದೆಯೋ ಅವ್ರಿಗೆ ಹೆಚ್ಚು ಕೆಲಸಗಳು ಸಿಗ್ತಾ ಹೋಗ್ತಾ ಇದೆ ಗ್ರಾಮೀಣ ಭಾಗದಲ್ಲಿರುವಂಥವ್ರಿಗೆ ಕೌಶಲ್ಯಗಳು ಅರಿದಲ್ಲೇ ಇರುವಂಥವ್ರಿಗೆ ಅವ್ರಿಗೆ ಕೆಲಸಗಳು ಜಾಸ್ತಿ ಸಿಗ್ತಾ ಇಲ್ಲ ಹಾಗೆ ಭಾರತದ ಯೋಜನೆಗಳ ವಿಫಲತೆಯಲ್ಲಿ ನಾಲ್ಕನೇ ಅಂಶ ಏನು ಅಂತಂದರೆ ಬಡತನ ಹಾಗೂ ಅಸಮಾನತೆಯ ಮುಂದುವರಿಕೆ ಯಾರು ಬಡವರಾಗಿದ್ದರೋ ಅವರು ಬಡವರಾಗೇ ಉಳಿದಿದ್ದಾರೆ ಅವರು ಬಡತನದಿಂದ ಮೇಲೆತ್ತಲ್ಪಟ್ಟಿಲ್ಲ ಎಲ್ಲರೂ ಅಲ್ಲ ಹೆಚ್ಚಿನ ಭಾಗದ ಜನರು ಅದೇ ಅಸಮಾನತೆ ಶ್ರೀಮಂತರು ಮತ್ತು ಬಡವರು ಬಲ್ಲಿದರು ಬಡವರು ಮತ್ತು ಬಲ್ಲಿದರು ಅಂತೀವಲ್ವಾ ಅವರ ನಡುವಿನ ಅಂತರ ಏನಾಗ್ತಾ ಇದೆ ಅವತ್ತಿನ ದಿನ ಹೇಗಿತ್ತು ಇವತ್ತಿನ ದಿನನೂ ಹಾಗೆ ಮುಂದುವರ್ಕೊಂತ ಬರ್ತಾ ಇದೆ ಅಸಮಾನತೆಗಳು ಹೆಚ್ಚಾಗಿ ಹೋಗಲಾಡಿಸಲ್ಪಟ್ಟಿಲ್ಲ ನಮ್ಮ ಆರ್ಥಿಕತೆಯಲ್ಲಿ ನಮ್ಮ ದೇಶದಲ್ಲಿರುವಂಥ ಜನತೆಯನ್ನು ಲೆಕ್ಕ ಹಾಕಿದ್ರೆ ಇಡೀ ವಿಶ್ವದಲ್ಲಿ ನಾವೇ ದೊಡ್ಡ ಸಂಖ್ಯೆಯ ಬಡತನವನ್ನು ಹೊಂದಿದ್ದೀವಿ ಅಂತ ಗೊತ್ತಾಗತ್ತೆ ನಮಗೆ ಅರ್ಥ ಏನು ಅಂತ ಅಂದರೆ ಯೋಜನೆಗಳು ಸಂಪೂರ್ಣವಾಗಿ ನಮ್ಮ ದೇಶದಲ್ಲಿ ಗುರಿನ ಸಾಧಿಸಿಲ್ಲ ಅಂತ ಆಗುತ್ತೆ ಮೂಲ ಸೌಕರ್ಯಗಳ ಅಸಮರ್ಪಕ ಅಭಿವೃದ್ಧಿ ಅಂದರೆ ಸಾರಿಗೆ ಸಂಪರ್ಕ ಶಕ್ತಿ ನೀರಾವರಿ ಇವೆಲ್ಲ ನಮ್ಮ ಯೋಜನೆಗಳಲ್ಲಿ ನಾವು ಉತ್ಪಾದನೆ ಮಾಡಿದ್ದೀವಿ ಅದನ್ನು ಜನಗಳು ಕೊಟ್ಟಿದ್ದೀವಿ ಅಂತ ಹೇಳ್ಕೋಬೋದು ಆದರೆ ಎಲ್ಲ ಪ್ರದೇಶಗಳಲ್ಲೂ ಈ ರೀತಿಯ ಅಭಿವೃದ್ಧಿ ಉಂಟಾಗಿಲ್ಲ ಹಾಗೆ ಅದಕ್ಷ ಆಡಳಿತ ಈ ವಿಷಯದ ಬಗ್ಗೆ ಹೇಳಬೇಕು ಅಂತ ಅಂದರೆ ಕೆಂಪು ಪಟ್ಟಿ ಅಂತ ಇದೆಯಲ್ಲ ಇದು ತುಂಬ ಮಹತ್ವವಾದದ್ದು ಅದಕ್ಷತೆ ಅಪ್ರಾಮಾಣಿಕತೆ ಪಟ್ಟಭದ್ರ ಹಿತಾಸಕ್ತಿ ಈ ರೀತಿಯ ಮನೋಭಾವಗಳು ಅತಿ ಹೆಚ್ಚಾಗಿದೆ ಕೆಂಪು ಪಟ್ಟಿ ಅಂತ ಅಂದರೆ ರೆಡ್ ಟೇಪಿಸಮ್ ಅಂತ ಕರಿತೀವಿ ಯಾವುದೇ ಒಂದು ಉದ್ಯೋಗಕ್ಕೆ ನೀವು ನಿಮ್ಮ ಖಾಸಗಿಯಾಗಿ ಒಂದು ಹೊಸ ಉದ್ಯಮವನ್ನು ಶುರು ಮಾಡ್ತೀರಾ ಅಂತ ಅಂದರೆ ಸರ್ಕಾರದಿಂದ ನೀವು ಒಂದು ಲೈಸನ್ಸ್ ತೊಗೋಬೇಕಾಗತ್ತೆ ಪರ್ಮಿಷನ್ ತೊಗೋಬೇಕಾಗತ್ತೆ ಆ ಲೈಸೆನ್ಸ್ಗೋಸ್ಕರ ನೀವು ಯಾವುದಾದ್ರೂ ಒಂದು ಕಚೇರಿಗಳಿಗೆ ಹೋದರೆ ಅಲ್ಲಿ ಆ ಫೈಲುಗಳನ್ನು ಅಂದರೆ ಆ ಕಡತಗಳನ್ನು ಏನು ಮಾಡಿರ್ತಾರೆ ಕಟ್ಟಿ ಇಟ್ಟಿರ್ತಾರೆ ಇದನ್ನೇ ನಾವು ಆರ್ಥಿಕ ವ್ಯವಸ್ಥೆನಲ್ಲಿ ಹೇಳಬೇಕು ಅಂತ ಅಂದರೆ ಕೆಂಪು ಪಟ್ಟಿ ಅಂತ ಕರಿತೀವಿ ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲದ ರಫ್ತು ಹೆಚ್ಚಳ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಿರುವಂಥ ವಸ್ತುಗಳು ಸ್ಪರ್ಧಾತ್ಮಕವಾಗಿಲ್ಲ ಅಂದರೆ ವಿದೇಶಗಳಲ್ಲಿ ಕೂಡ ಮಾರಾಟ ಮಾಡುವಂತಹ ಉತ್ಪನ್ನಗಳನ್ನು ನಾವು ಉತ್ಪಾದನೆ ಮಾಡ್ತಿಲ್ಲ ಇದರಿಂದ ಏನಾಗಿದೆ ನಿರೀಕ್ಷಿತ ಪ್ರಮಾಣದಲ್ಲಿ ರಫ್ತು ಜಾಸ್ತಿ ಆಗಿಲ್ಲ ಹಾಗೆ ಪಂಚವಾರ್ಷಿಕ ಯೋಜನೆಗಳು ವಿಫಲವಾಗಲು ಕಾರಣಗಳನ್ನು ಶಿಕ್ಷಕರ ಸಹಾಯದೊಂದಿಗೆ ಪಟ್ಟಿ ಮಾಡಿ ಹಾಗೂ ಸಹಪಾಠಿಗಳೊಂದಿಗೆ ಚರ್ಚಿಸಿ ಇದೊಂದು ನಿಮಗೆ ಚಟುವಟಿಕೆ ಚರ್ಚೆ ಮಾಡಿ ನೋಡೋಣ ಹಾಗೆ ಡಿಪ್ಪಣಿನೂ ಮಾಡಬೇಕು ಹಾಗೆ ಈಗ ಎಲ್ಲ ಟೈಮಲ್ಲೂ ನಾವು ವಿಫಲತೆ ಆಗೋಯ್ತು ವಿಫಲತೆ ಆಗೋಯಿತು ಅಂದರೆ ಆಯಿತಾ ಇಲ್ಲ ಸರ್ಕಾರಗಳು ತಾವು ಮಾಡಬೇಕಾಗಿರುವಂಥ ಜವಾಬ್ದಾರಿನ ಮಾಡಿದಾವೆ ನೋಡಿ ಆರ್ಥಿಕ ಸುಧಾರಣೆಗಳು ಎಲ್ ಪಿ ಜಿ ನೀತಿಗಳು ನೋಡಿರಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರ ಹೊತ್ತಿಗೆ ನಮ್ಮ ಭಾರತದ ಅಭಿವೃದ್ಧಿ ಏನಾಗಿತ್ತು ತುಂಬ ಕಡಿಮೆ ಇತ್ತು ಭಾರತದ ಅಭಿವೃದ್ಧಿ ಬಗ್ಗೆ ಎಲ್ರಿಗೂ ಅತೃಪ್ತಿ ಇತ್ತು ಹಾಗೇನೇ ಇಲ್ಲಿ ತೀವ್ರವಾದ ಆರ್ಥಿಕ ಬಿಕ್ಕಟ್ಟು ಇತ್ತು ಪಾವತಿ ಶಿಲ್ಕಿನ ಅಗಾಧ ಕೊರತೆ ಇತ್ತು ಪಾವತಿ ಶಿಲ್ಕು ಅಂತ ಅಂದರೆ ಬೇರೆ ದೇಶದಿಂದ ನೀವು ಯಾವುದೇ ವಸ್ತುನ ತಗೋಬೇಕು ಅಂತ ನಮ್ಮ ದೇಶದಲ್ಲಿ ಡಾಲರ್ ಅನ್ನುವಂತಹ ಹಣ ಇರಬೇಕಾಗತ್ತೆ ಈ ಹಣ ನಮ್ಮ ದೇಶದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇದ್ಬಿಟ್ಟಿತ್ತು ಅತ್ಯಂತ ಕಡಿಮೆ ವಿದೇಶಿ ವಿನಿಮಯ ಸಂಗ್ರಹ ಇತ್ತು ಪಾವತಿ ಶಿಲ್ಕಿನ ಅಗಾಧ ಕೊರತೆ ಪಾವತಿ ಶಿಲ್ಕಿನ ಅಗಾಧ ಕೊರತೆ ಅಂತ ಅಂದರೆ ಬೇರೆ ದೇಶಗಳಿಂದ ತರಿಸ್ಕೊಳ್ಳೋ ಅಂಥದ್ದು ಅಂದರೆ ಆಮದು ಅಂಥದ್ದು ಹಾಗೂ ನಮ್ಮ ದೇಶದಿಂದ ರಫ್ತು ಅಂಥದ್ದು ಇವುಗಳ ನಡುವೆ ಅಜಗಜಾಂತರ ವ್ಯತ್ಯಾಸ ಇತ್ತು ನಮ್ಮಿಂದ ಆಮದು ಜಾಸ್ತಿ ಇತ್ತು ರಫ್ತು ತುಂಬ ಕಡಿಮೆ ಇತ್ತು ಹಾಗೂ ಹಣದುಬ್ಬರ ಮತ್ತು ಹೆಚ್ಚು ಪ್ರಮಾಣದಲ್ಲಿ ಮುಂಗಡ ಪತ್ರದ ಕೊರತೆಗಳಿತ್ತು ಹಣದುಬ್ಬರ ಅಂತ ಅಂದರೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಚಾಲನೆಯಲ್ಲಿರುವಂತಹ ಹಣ ಹೆಚ್ಚಾಗಿತ್ತು ಹಾಗೆ ಮುಂಗಡ ಪತ್ರದ ಕೊರತೆ ಅಂತ ಅಂದರೆ ಬಜೆಟ್ನ ಓದೋವಾಗ ಅದರಲ್ಲಿ ಒಂದು ವ್ಯವಸ್ಥೆ ಇರುತ್ತೆ ಆ ಬಜೆಟ್ನಲ್ಲಿ ಯಾವಾಗಲೂ ನಾವು ಡೆಫಿಸಿಟ್ ಬಜೆಟ್ ಅಂತ ಅಂದರೆ ಮುಂಗಡ ಪತ್ರದ ಕೊರತೆ ಬಜೆಟ್ನೇ ಜಾಸ್ತಿ ಮಂಡಿಸ್ತಾ ಇದ್ವಿ ಹಾಗೂ ಆರ್ಥಿಕತೆಯನ್ನು ಮತ್ತು ಜನರ ಜೀವನವನ್ನು ಸಂಕಷ್ಟಕ್ಕೆ ಸಿಲುಕಿದ್ದವು ಅಂದರೆ ಆರ್ಥಿಕತೆ ಕೂಡ ಕಷ್ಟದಲ್ಲಿತ್ತು ಜನ ಜೀವನ ಕೂಡ ಕಷ್ಟದಲ್ಲಿತ್ತು ಇವಾಗ ನಮಗೆ ಬಂದಿದ್ದೇನು ಅಂತ ಅಂದರೆ ವರದಾನವಾಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎಲ್ ಪಿ ಜಿ ನೀತಿಗಳು ಏನು ಎಲ್ ಪಿ ಜಿ ನೀತಿಗಳು ಅಂತ ಅಂದರೆ ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ನೋಡೋಣ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹೊಸ ಆರ್ಥಿಕ ನೀತಿಗಳನ್ನು ನಾವು ನಮ್ಮ ದೇಶದಲ್ಲಿ ಬರಮಾಡಿಕೊಂಡ್ವಿ ಅಥವಾ ಅದನ್ನು ನಾವು ಸೃಷ್ಟಿಸ್ಕೊಂಡ್ವಿ ಸಾವಿರದ ಒಂಬೈನೂರ ತೊಂಬತ್ತೊಂದಕ್ಕಿಂತ ಹಿಂದೆ ನಮ್ಮ ಆರ್ಥಿಕತೆ ತುಂಬ ಪುರಾತನವಾಗಿತ್ತು ಈಗ ಸಾವಿರದ ಒಂಬೈನೂರ ತೊಂಬತ್ತೊಂದು ಆದಮೇಲೆ ನಮ್ಮ ಆರ್ಥಿಕತೆ ಪ್ರಜ್ವಲಿಸ್ತಾ ಇದೆ ನಾನು ಫಸ್ಟಲ್ಲೇ ಹೇಳಿದ್ದೀನಿ ಅಧ್ಯಾಯದ ಫಸ್ಟಲ್ಲಿ ಸೊ ನಮ್ಮ ಆರ್ಥಿಕತೆ ಇವತ್ತು ಪ್ರಜ್ವಲಗೊಂಡಿದೆ ಉದಾರೀಕರಣ ಅಂದರೆ ಏನು ಯಾವುದೇ ಲೈಸನ್ಸ್ ಇಲ್ದಲೆ ಅಥವಾ ಲೈಸನ್ಸ್ ತಗೊಳ್ಳೋದಕ್ಕೆ ತುಂಬ ಕಡಿಮೆ ಕಚೇರಿಗಳಿಗೆ ನೀವು ಹೋಗಬೇಕಾಗಿದೆ ಇವತ್ತು ಅದು ಲಿಬ್ರಲೈಸೇಷನ್ ಖಾಸಗೀಕರಣ ಮುಂಚೆ ಯಾವ ಯಾವ ಉದ್ದಿಮೆಗಳು ಬರೀ ಗವರ್ಮೆಂಟ್ ಕೈಯಲ್ಲಿತ್ತೋ ಬರೀ ಸರ್ಕಾರಿ ಉದ್ಯಮಗಳಾಗಿದ್ವೋ ಇವತ್ತು ಅದನ್ನು ಸರ್ಕಾರಿ ಉದ್ಯಮಗಳಿಂದ ಹೊರಬಂದು ಖಾಸಗಿಯವ್ರ ಕೈಗೆ ಕೊಡ್ತಾ ಇದ್ದಾರೆ ಇದು ಖಾಸಗೀಕರಣ ಜಾಗತೀಕರಣ ನಮ್ಮ ವಸ್ತುಗಳು ನಾವಿಲ್ಲಿ ಉತ್ಪಾದನೆ ಮಾಡುವಂತಹ ವಸ್ತುಗಳು ನಮ್ಮ ಬೇರೆ ಬೇರೆ ವಿಶ್ವದ ಯಾವುದೇ ಭಾಗದಲ್ಲಿ ಮಾರಾಟ ಆಗಬೇಕು ಅದನ್ನು ನಾವು ಜಾಗತೀಕರಣ ಅಂತ ಕರಿತೀವಿ ಹಾಗೇನೇನೆ ವಿಶ್ವದ ಬೇರೆ ದೇಶಗಳಲ್ಲಿ ಉತ್ಪಾದನೆ ಆಗುವಂತಹ ವಸ್ತುಗಳು ನಮ್ಮ ದೇಶಕ್ಕೂ ಬರಬೇಕು ಅದು ಕೂಡ ಜಾಗತೀಕರಣದ ಒಂದು ವಿಷಯ ಆಗಿರುತ್ತೆ ಈ ಎಲ್ಲ ನೀತಿಗಳನ್ನು ಒಟ್ಟಾಗಿ ಸೇರಿಸಿ ನಾವು ಎಲ್ ಪಿ ಜಿ ಅಂತ ಕರಿತೀವಿ ಆರ್ಥಿಕ ಸುಧಾರಣೆಗಳ ಅರ್ಥ ಏನಿಂಗಂತ ಅಂದರೆ ಮೊದಲನೇದು ಮಾರುಕಟ್ಟೆ ಅಡೆತಡೆಗಳನ್ನು ತೆಗೆದುಹಾಕುವುದು ಅಂದರೆ ನಾವು ಯಾವುದೇ ವಸ್ತುಗಳನ್ನು ಉತ್ಪಾದನೆ ಮಾಡಿದ್ರೆ ಅದನ್ನು ನಾವು ಮಾರುಕಟ್ಟೆಗೆ ತೊಗೊಂಡೋಗಾಗುತ್ತೆ ಆ ಮಾರುಕಟ್ಟೆಯಲ್ಲಿ ನಿಜವಾಗ್ಲೂ ಅದಕ್ಕೆ ಬೆಲೆ ಸಿಗುತ್ತಾ ನಿಜವಾಗ್ಲೂ ಅದಕ್ಕೆ ಲೈಸನ್ಸ್ ಸಿಗುತ್ತಾ ಕೆಲವೊಂದು ಸಾರಿ ಸಿಗ್ತಾ ಇರಲಿಲ್ಲ ಅದಕ್ಕೆ ಆರ್ಥಿಕ ವ್ಯವಸ್ಥೆಯಲ್ಲಿ ಸುಧಾರಣೆಗೊಳಿಸಿ ನಾವು ಮಾರುಕಟ್ಟೆ ಅಡೆತಡೆಗಳನ್ನು ತೆಗೆದುಹಾಕಿದ್ದೀವಿ ಖಾಸಗಿ ವಲಯದ ಸಹಭಾಗಿತ್ವವನ್ನು ಹೆಚ್ಚಿಸುವುದು ಇವತ್ತು ನೀವು ರೋಡ್ಗಳನ್ನು ನೋಡಿ ಪಿ 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 ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಅವರು ಅಂದರೆ ಐ ಐ ಮೀನ್ ಖಾಸಗಿಯವರು ರೋಡ್ಗಳನ್ನು ಉತ್ಪಾದನೆ ಮಾಡಿ ಅಂದರೆ ರೋಡ್ಗಳನ್ನು ತಯಾರಿಸಿ ಅದನ್ನು ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಇದರಿಂದ ಖಾಸಗಿ ಸಹಭಾಗಿತ್ವ ಹೆಚ್ಚುತ್ತಾ ಇದೆ ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡುವುದು ಅಂದರೆ ನಾನು ಹೇಳಿದೆ ಅಲ್ವಾ ವಿತ್ತೀಯ ಕೊರತೆ ಅಂತ ಅಂದರೆ ನಮ್ಮ ದೇಶದಕ್ಕೆ ಹರಿದು ಬರುವಂತಹ ದುಡ್ಡು ಎಲ್ಲ ತೆರಿಗೆಗಳು ಎಲ್ಲನೂ ಸೇರಿ ಅಲ್ಲಿ ಬರುವಂತಹ ಕೊರತೆ ಏನಿದೆ ಸರ್ಕಾರ ಖರ್ಚು ಮಾಡ್ತಾ ಇರೋದು ಜಾಸ್ತಿ ಇದೆ ಆದರೆ ಸರ್ಕಾರಕ್ಕೆ ಬರ್ತಾ ಇರೋವಂಥದ್ದು ಕಡಿಮೆ ಇತ್ತು ಇವಾಗ ಹೊಸ ಹೊಸ ಪದ್ಧತಿಗಳನ್ನು ಉಪಯೋಗಿಸ್ಕೊಂಡು ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡಿದ್ದಾರೆ ಈ ಎಲ್ಲ ನೀತಿಗಳನ್ನು ನಾವು ಆರ್ಥಿಕ ಸುಧಾರಣೆಯಲ್ಲಿ ನೋಡ್ಬೋದು ಹಾಗೇನೇ ಆರ್ಥಿಕ ಸುಧಾರಣೆಗಳು ಮೊದಲನೇದಾಗಿ ವಿದೇಶಿ ಹೂಡಿಕೆಗೆ ಅನುಕೂಲವಾಗುವಂತಹ ಲೈಸೆನ್ಸಿಂಗ್ ಪದ್ಧತಿಯನ್ನು ನಿವಾರಿಸುವಂತಹ ಉದ್ದಿಮೆಗಳನ್ನು ಖಾಸಗೀಕರಣಗೊಳಿಸುವಂತಹ ಉದಾರ ಔದ್ಯಮಿಕ ನೀತಿ ಈ ಲೈಸೆನ್ಸ್ ಅನ್ನುವಂಥದ್ದೇನಿತ್ತು ಇದೇ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಒಂಥರ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿತ್ತು ಇವಾಗ ಅದಕ್ಕೆ ಸ್ವಲ್ಪ ಉದಾರೀಕರಣ ಬಂದ ಮೇಲೆ ಕಡಿಮೆ ಆಗಿದೆ ಹಲವು ಉದ್ದಿಮೆಗಳಲ್ಲಿ ನೇರ ವಿದೇಶಿ ಹೂಡಿಕೆಗೆ ಮುಕ್ತ ಅನುಮೋದನೆ ಬೇರೆ ದೇಶದವರು ನಮ್ಮ ದೇಶದಲ್ಲಿರುವಂತಹ ಉದ್ದಿಮೆಗಳನ್ನು ಶುರು ಮಾಡೋ ಹಾಗೆ ಇರಲಿಲ್ಲ ಮುಂಚೆ ಇವಾಗ ಹೊಸ ಲೈಸೆನ್ಸಿಂಗ್ ಪದ್ಧತಿಗಳನ್ನು ಕೊಟ್ಟಿದ್ದಾರೆ ಹೊಸ ಹೊಸ ಎಲ್ ಪಿ ಜಿ ಪದ್ಧತಿಗಳಿಂದ ನಾವು ಇವತ್ತು ವಿದೇಶಿ ನೇರ ಹೂಡಿಕೆಗಳನ್ನು ನೋಡ್ಬೋದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇದನ್ನು ಜಾಸ್ತಿ ನೋಡ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇರ್ಬೋದು ಐ ಸಿ ಐ ಸಿ ಐ ಬ್ಯಾಂಕ್ ಇರ್ಬೋದು ಮುಂಚೆ ಇರಲಿಲ್ಲ ಇವಾಗ ಬಂದಿದ್ದಾವೆ ಭಾರತದ ರಫ್ತುಗಳನ್ನು ಸುಲಭವಾಗಿ ಕಳಿಸುವ ಹಾಗೂ ಕಚ್ಚಾ ಸರಕುಗಳನ್ನು ಸುಲಭವಾಗಿ ಆಮದು ಮಾಡಿಕೊಳ್ಳಬಹುದಾದಂತಹ ಉದಾರ ಆಮದು ರಫ್ತು ನೀತಿ ನಮ್ಮ ವಸ್ತುಗಳು ಬೇರೆ ದೇಶದ ಮಾರುಕಟ್ಟೆಯಲ್ಲಿ ಮಾರಾಟ ಆಗಬೇಕು ಅದೇ ಬೇರೆ ದೇಶದ ವಸ್ತುಗಳು ನಮ್ಮ ದೇಶದ ಮಾರುಕಟ್ಟೆಯಲ್ಲೂ ಮಾರಾಟ ಆಗಬೇಕು ಹಾಗೆ ನಮ್ಮ ದೇಶದ ಉದ್ದಿಮೆಗಳಿಗೆ ಕಚ್ಚಾ ವಸ್ತುಗಳು ಸುಲಭವಾಗಿ ದೊರೀಬೇಕು ಅನ್ನುವಂಥದ್ದು ಇದರ ಅರ್ಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವೀಕೃತಿಯಾದ ಮಾನದಂಡದ ಅನುಸಾರ ಬ್ಯಾಂಕ್ ಮತ್ತು ಹಣಕಾಸು ವಲಯದ ಒಟ್ಟಾರೆ ಪುನರ್ರಚನೆ ಅಂದ್ರೆ ಮುಂಚೆ ನಾವು ವಿದೇಶಿ ಬ್ಯಾಂಕ್ಗಳನ್ನು ನಮ್ಮ ದೇಶದಲ್ಲಿ ನೋಡ್ತಾ ಇರಲಿಲ್ಲ ಇವತ್ತು ಕೆಲವೊಂದು ನಿರ್ಬಂಧಗಳನ್ನು ವಿಧಿಸಿ ವಿದೇಶಿ ಬ್ಯಾಂಕುಗಳು ಕೂಡ ನಮ್ಮ ದೇಶದಲ್ಲಿ ಕಾರ್ಯಾಚರಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದೀವಿ ಇದರಿಂದ ನಾವು ನಮ್ಮ ದೇಶ ಕೂಡ ಹೆಚ್ಚು ಕಲಿಬೋದು ಕಲಿಬಹುದು ತೆರಿಗೆ ಜಾಲವನ್ನು ವಿಸ್ತರಿಸುವ ತೆರಿಗೆ ಆದಾಯವನ್ನು ಹೆಚ್ಚು ಬರುವಂತೆ ಮಾಡುವ ತೆರಿಗೆ ಸುಧಾರಣೆಗಳು ಮುಂಚೆ ಹೆಚ್ಚಿನ ಜನ ಟ್ಯಾಕ್ಸ್ ಕಟ್ತಾ ಇರಲಿಲ್ಲ ಇವತ್ತೇನು ಮಾಡಿದ್ದಾರೆ ಅಂದರೆ ಈ ತೆರಿಗೆಗಳನ್ನು ಸುಲಭ ಮಾಡಿದ್ದಾರೆ ಹಾಗೂ ಹೆಚ್ಚು ತೆರಿಗೆ ಬರೋ ಥರ ಸರ್ಕಾರಿ ಇದನ್ನು ಯೋಜನೆಗಳನ್ನು ರೂಪಿಸ್ಕೊಂಡಿದ್ದಾರೆ ಹೂಡಿಕೆ ಮೇಲಿರುವ ಸರ್ಕಾರದ ನಿರ್ಬಂಧಗಳನ್ನು ಹಿಂತೆಗೆದುಕೊಳ್ಳುವುದು ಸಾರ್ವಜನಿಕ ಉದ್ದಿಮೆಗಳನ್ನು ಖಾಸಗೀಕರಣಗೊಳಿಸುವುದು ಅಂದರೆ ಹೂಡಿಕೆಗಳು ಯಾವ್ದ್ಯಾವುದು ಬೇರೆಯವರು ಯಾರಾದರೂ ಬೇರೆ ದೇಶದಿಂದ ಯಾರಾದರೂ ಜನ ನಮ್ಮ ದೇಶದ ಉದ್ದಿಮೆಗಳ ಮೇಲೆ ಹೂಡಿಕೆ ಮಾಡ್ತಾರೆ ಅಂತ ಅಂದರೆ ಅವ್ರನ್ನ ಮುಕ್ತವಾಗಿ ವೆಲ್ಕಮ್ ಮಾಡುವಂಥದ್ದು ಅವ್ರನ್ನ ಬರಮಾಡಿಕೊಳ್ಳುವಂಥದ್ದು ಹಾಗೆ ಸಾರ್ವಜನಿಕ ಉದ್ದಿಮೆಗಳನ್ನು ಅಂದರೆ ಬರೀ ಸರ್ಕಾರನೇ ನಡೆಸ್ತಾ ಇದ್ದಂಥ ಕೆಲವೊಂದು ಉದ್ಯಮಗಳನ್ನು ಇವತ್ತು ಖಾಸಗೀಕರಣ ಮಾಡುವಂಥ ಯೋಜನೆಗಳನ್ನು ಕೂಡ ರೂಪಿಸ್ಕೊಂಡಿದ್ದಾರೆ ಹಾಗೆ ಈ ಉದಾರೀಕರಣದಿಂದ ಏನೇನು ಅನುಕೂಲತೆಗಳಾಗಿದೆ ನೋಡಿ ಇವತ್ತು ಭಾರತವನ್ನು ಏಷ್ಯಾದ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದು ಅಂತ ಅಂದ್ಕೊಂಡಿದ್ದಾರೆ ಏಷ್ಯಾ ದೇಶದಲ್ಲಿರುವಂಥ ಎಲ್ಲ ದೇಶಗಳಲ್ಲೂ ನಮ್ಮ ಭಾರತ ಒಂದು ಪ್ರಮುಖವಾದ ದೇಶ ಆರ್ಥಿಕ ಅಭಿವೃದ್ಧಿಯಲ್ಲಿ ಒಂದು ಲೀಡರ್ ಅಂತ ಹೇಳ್ಬೋದು ಭಾರತಕ್ಕೆ ಹರಿದು ಬರುತ್ತಿರುವ ವಿದೇಶಿ ಹೂಡಿಕೆಯಲ್ಲಿ ಅಗಾಧ ಪ್ರಮಾಣದ ಹೆಚ್ಚಳವಾಗಿದೆ ವಿದೇಶಿಗರು ಕೂಡ ನಮ್ಮ ದೇಶದ ಮಾರುಕಟ್ಟೆಗಳಲ್ಲಿ ಇವತ್ತೇನು ಮಾಡ್ತಾ ಇದ್ದಾರೆ ಹೂಡಿಕೆಗಳನ್ನು ಅಂದರೆ ಹಣಕಾಸುಗಳನ್ನು ತೊಡಗಿಸ್ತಾ ಇದ್ದಾರೆ ಹಲವು ಬಹುರಾಷ್ಟ್ರೀಯ ಕಂಪನಿಗಳು ಭಾರತದಲ್ಲಿ ತಮ್ಮ ಕಚೇರಿಗಳನ್ನು ತೆರೆದಿವೆ ಈಗ ಬೆಂಗಳೂರಲ್ಲೇ ನೀವು ನೋಡೋದಾದರೆ ಬೇರೆ ದೇಶಗಳಲ್ಲಿದ್ದಂತಹ ಫಾರಿನ್ ಕಂಪನೀಸು ನಮ್ಮ ಭಾರತದಲ್ಲೇ ನಾವೀಗ ನೋಡ್ಬೋದು ಉದಾಹರಣೆಗೆ ನಾನು ಈಗಾಗಲೇ ತೋರಿಸಿದೆ ಐ ಬಿ ಎಮ್ ಓಕೆ ಭಾರತದ ತಲಾ ಆದಾಯವು ಹೆಚ್ಚಾಗಿದ್ದು ಒಂದು ಸಕಾರಾತ್ಮಕ ಚಿಹ್ನೆಯಾಗಿದೆ ಸುಮಾರು ಏಳು ಸಾವಿರದಿಂದ ಸುಮಾರು ಎಪ್ಪತ್ತು ಸಾವಿರದಷ್ಟು ಇವತ್ತು ತಲಾ ಆದಾಯ ಜಾಸ್ತಿಯಾಗಿದೆ ವರ್ಷಕ್ಕೆ ಒಬ್ಬ ಮನುಷ್ಯನಿಗೆ ಸುಮಾರು ಎಪ್ಪತ್ತು ಸಾವಿರದಷ್ಟು ಇವತ್ತು ತಲಾ ಆದಾಯ ಇದೆ ಇದೊಂದು ಸಾಧನೆ ಅಲ್ವಾ ಖಂಡಿತ ಹೌದು ಹಾಗೆ ಭಾರತವು ಸೇವೆಗಳ ಪ್ರಮುಖವಾಗಿ ಸಾಫ್ಟ್ವೇರ್ ಅನ್ನುವಂಥ ವಲಯದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿದೆ ಎಕ್ಸಾಂಪಲ್ ಹೇಳಬೇಕಂದ್ರೆ ವಿಪ್ರೋ ಇನ್ಫೋಸಿಸ್ ಟಿ ಸಿ ಎಸ್ ಎಚ್ ಸಿ ಎಲ್ ಟೆಕ್ ಮಹೀಂದ್ರಾ ಹಲವಾರು ಕಂಪನಿಗಳು ಭಾರತದ ಕಂಪ್ನಿಗಳು ವಿದೇಶಿ ನೆಲದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾವೆ ಹಾಗೇ ಹೊಸ ಆರ್ಥಿಕ ನೀತಿಗಳು ಭಾರತವನ್ನು ಉದಾರಿ ಅಥವಾ ಮಾರುಕಟ್ಟೆ ಆಧಾರಿತ ವ್ಯವಸ್ಥೆಯತ್ತ ಕೊಂಡೊಯ್ಯುತ್ತಿದೆ ನಾವು ಉತ್ಪಾದನೆ ಮಾಡ್ತಾ ಇರೋಂಥ ವಸ್ತುಗಳು ವಿದೇಶಿ ಮಾರುಕಟ್ಟೆಯಲ್ಲಿ ಕೂಡ ಬೇಡಿಕೆ ಗಿಟ್ಟಿಸ್ಕೋಬೇಕು ಆ ರೀತಿಯಾದಂತಹ ಯೋಜನೆಗಳನ್ನು ಹೊಸ ಆರ್ಥಿಕ ನೀತಿಗಳು ಹೊಂದಿದ್ದಾವೆ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಅನುಭವಿಸಿದ್ದ ಬಹಳಷ್ಟು ಕಂಟಕಗಳಿಂದ ಈಗ ಈ ನೀತಿಗಳು ಮುಕ್ತಿ ಮಾಡಿದೆ ಎರಡು ಸಾವಿರದ ಎಂಟು ಮತ್ತು ಒಂಬತ್ತರಲ್ಲಿ ಇಡೀ ವಿಶ್ವವನ್ನೇ ಜಾಗತಿಕ ಬಿಕ್ಕಟ್ಟು ಅನ್ನುವಂಥದ್ದು ಆರ್ಥಿಕ ಬಿಕ್ಕಟ್ಟು ಅನ್ನುವಂಥದ್ದು ಎರಡು ಸಾವಿರದ ಎಂಟು ಒಂದು ಒಂಬತ್ತರಲ್ಲಿ ಬಂದಿತ್ತು ಆದರೆ ಆ ಎರಡು ಸಾವಿರದ ಎಂಟು ಒಂಬತ್ತರ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ನಮ್ಮ ದೇಶನ ಏನೂ ಮಾಡೋಕ್ಕಾಗಲಿಲ್ಲ ಅಷ್ಟು ಸುಭದ್ರವಾದ ಆಡಳಿತ ವ್ಯವಸ್ಥೆಯನ್ನು ನಾವು ಹೊಂದಿದ್ವಿ ಹಾಗೆ ಇವತ್ತಿನ ದಿನದಲ್ಲಿ ನಾವು ಯಾವ ಯಾವ ಹೊಸ ಹೊಸ ಆರ್ಥಿಕ ಅಂಶಗಳನ್ನು ನೋಡ್ಬೋದು ಅಂತ ಅಂದರೆ ಒಟ್ಟಾರೆ ಅಭಿವೃದ್ಧಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಅಂದರೆ ಅಭಿವೃದ್ಧಿ ಸಾಧಿಸೋದಕ್ಕೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅನ್ನುವಂಥ ಒಂದು ಮಾಧ್ಯಮನ ಇಟ್ಕೊಂಡಿದ್ದೀವಿ ಡಿಜಿಟಲ್ ಇಂಡಿಯಾ ನೋಡಿ ಡಿಜಿಟಲ್ ಇಂಡಿಯಾದಿಂದ ಸೇವೆಗಳು ಜನರಿಗೆ ಸರ್ಕಾರದಿಂದ ತಲುಪಬೇಕಾಗಿರೋ ಸೇವೆಗಳು ವಿದ್ಯುನ್ಮಾನ ರೂಪದಲ್ಲಿ ಜನಗಳಿಗೆ ತಲುಪ್ತಾ ಇದೆ ಸಂಪರ್ಕ ತಂತ್ರಜ್ಞಾನ ಪ್ರಯೋಜನ ಪಡ್ಕೊಂಡಿದ್ದೀವಿ ಇವತ್ತು ನಾವು ಇವುಗಳಿಂದ ಹಾಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬೆಳೆಗಳು ಏನಾದರೂ ನಾಶ ಆದರೆ ಅವಕ್ಕೆ ವಿಮೆ ಹಣಕಾಸು ಸೌಲಭ್ಯಗಳನ್ನು ಅಥವಾ ವಿಮೆನ ನಾವು ರೈತರಿಗೆ ಕೊಡ್ತಾ ಇದ್ದೀವಿ ಇವತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯ್ ಯೋಜನಾ ಪ್ರತಿ ನೀರ ಹನಿಗೂ ಗರಿಷ್ಠ ಉತ್ಪಾದನೆ ಅಂದರೆ ಕಡಿಮೆ ನೀರನ್ನು ಬಳಸಿಕೊಂಡು ಹೆಚ್ಚು ಕೃಷಿ ಉತ್ಪನ್ನಗಳನ್ನು ಮಾಡುವಂಥದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಪ್ರತಿ ವರ್ಷದ ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿರುವಂಥ ವಯಸ್ಕರರಿಗೆ ಕನಿಷ್ಠ ಕೂಲಿ ದರದಲ್ಲಿ ಕೌಶಲ್ಯರಹಿತ ಸ್ವರೂಪದ ಕೆಲಸ ಮಾಡುವ ಉದ್ಯೋಗದ ಹಕ್ಕನ್ನು ನೀಡುವುದು ಇದಕ್ಕೆ ಕೌಶಲ್ಯನೇ ಇರಬೇಕು ಅಂತ ಇಲ್ಲ ಅವ್ರು ಕೂಲಿ ಮಾಡಿದ್ರೂ ಪರವಾಗಿಲ್ಲ ಅವರಿಗೆ ಕನಿಷ್ಠ ಉದ್ಯೋಗಗಳನ್ನು ಕೊಡಬೇಕು ಯಾವುದ್ರ ಮೂಲಕ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ರಸ್ತೆ ಸಂಪರ್ಕಗಳನ್ನು ಹಳ್ಳಿಗಳಿಗೂ ಇವತ್ತು ವಿಸ್ತಾರ ಮಾಡಿದ್ದೀವಿ ಪ್ರತಿಯೊಂದು ಹಳ್ಳಿನೂ ಹೆದ್ದಾರಿಗಳಿಗೆ ಸಂಪರ್ಕ ಕೊಡೋವಂಥ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಹಾಗೆ ಔದ್ಯಮಿಕ ಅಭಿವೃದ್ಧಿ ಉದ್ದಿಮೆಗಳನ್ನು ಅಭಿವೃದ್ಧಿಗೊಳಿಸೋದಕ್ಕೆ ಮೇಕ್ ಇನ್ ಇಂಡಿಯಾ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಇದನ್ನು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಬಳಸ್ಕೊತಾ ಇದ್ದೀವಿ ಸ್ಟಾರ್ಟಪ್ ಇಂಡಿಯಾ ಆ್ಯಂಡ್ ಸ್ಟ್ಯಾಂಡಪ್ ಇಂಡಿಯಾ ಪ್ರಾರಂಭಿಕ ಹಂತದ ಎಲ್ಲ ಉದ್ದಿಮೆಗಳಿಗೆ ವ್ಯವಹಾರ ನಡೆಸಲು ಬೇಕಾದ ಎಲ್ಲ ಬೆಂಬಲವನ್ನು ನೀಡುವುದು ಯಾರು ಮುಂದೆ ಬರ್ತಾರೋ ಹೊಸ ಉದ್ಯಮಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಅವ್ರಿಗೆ ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ಕೊಡುವಂಥದ್ದು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಸಣ್ಣ ಉದ್ದಿಮೆಗಳಿಗೆ ಅಥವಾ ಸ್ಟಾರ್ಟಪ್ಗಳಿಗೆ ಹೊಸ ಹೊಸ ಉದ್ದಿಮೆಗಳಿಗೆ ಶಿಶು ಕಿಶೋರ ತರಣ ಈ ರೀತಿ ಮೂರು ವಿಭಾಗಗಳನ್ನು ಮಾಡಿ ಐವತ್ತು ಸಾವಿರದಿಂದ ಹತ್ತು ಲಕ್ಷ ರೂಪಾಯಿವರೆಗೆ ಉದ್ದಿಮೆ ಅಭಿವೃದ್ಧಿಗೊಳಿಸಲು ಸರಳ ನಿಯಮಾವಳಿಗಳ ಮೇಲೆ ಸಾಲ ಕೊಡುವಂಥದ್ದು ಈ ಸಾಲನ ಉಪಯೋಗಿಸ್ಕೊಂಡು ಅವರು ಹೊಸ ಹೊಸ ಉದ್ದಿಮೆಗಳನ್ನು ಮಾಡಬಹುದು ಸ್ವಚ್ಛ ಭಾರತ್ ಅಭಿಯಾನ ಸಾಮಾಜಿಕ ವಲಯದಲ್ಲಿ ನಾವು ನೋಡಬಹುದಾದಂತಹ ಕೆಲವೊಂದು ಯೋಜನೆಗಳು ಅಂತ ಅಂದರೆ ಸ್ವಚ್ಛ ಭಾರತ್ ಅಭಿಯಾನ ಮಹಾತ್ಮ ಗಾಂಧೀಜಿಯವರ ಕನಸು ಏನಾಗಿತ್ತು ಸ್ವಚ್ಛವಾದ ಭಾರತ ಆಗಿತ್ತು ಅದರ ಪ್ರಕಾರ ಸ್ವಚ್ಛ ಭಾರತ ಆದರೆ ಸ್ವಸ್ಥ ಭಾರತ ಆಗುತ್ತೆ ಅನ್ನೋ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ಕೌಶಲ್ ಭಾರತ್ ಸ್ಕಿಲ್ ಇಂಡಿಯಾ ಯುವಕರಿಗೆ ಉದ್ಯೋಗ ಅವ್ರ ಉದ್ಯೋಗ ಅವರೇ ನೋಡ್ಕೊಳ್ಳೋವಂಥದ್ದು ಅಥವಾ ಅವ್ರ ಉದ್ಯೋಗ ಅವರೇ ಗಳಿಸ್ಕೊಳ್ಳುವಂತಹ ಕೌಶಲ್ಯಗಳನ್ನು ಬೆಳೆಸೋದಕ್ಕೆ ತರಬೇತಿ ನೀಡುವಂಥದ್ದು ಪ್ರಧಾನಮಂತ್ರಿ ಜನ ಧನ ಯೋಜನಾ ಎಷ್ಟೊಂದು ಜನಕ್ಕೆ ಹಣಕಾಸಿನ ಮುಗ್ಗಟ್ಟು ಇರುತ್ತೆ ಅದಕ್ಕೋಸ್ಕರ ಇವತ್ತು ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ ಇದರಲ್ಲಿ ಹಣಕಾಸು ಸೇವೆಗಳಾದ ಉಳಿತಾಯ ಠೇವಣಿ ಹಣ ವರ್ಗಾವಣೆ ಖಾತೆ ಮಾಡೋವಂಥದ್ದು ಹೊಸ ಹೊಸ ಖಾತೆಗಳನ್ನು ಮಾಡುವಂಥದ್ದು ಇವುಗಳನ್ನೆಲ್ಲ ಸಾಧ್ಯ ಮಾಡಿದ್ದೀವಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನಾ ಸಾಮಾಜಿಕ ವಲಯದಲ್ಲಿ ನಾಲ್ಕನೇದು ಹದಿನೆಂಟರಿಂದ ಐವತ್ತು ವರ್ಷದೊಳಗಿನ ಎಲ್ಲ ವ್ಯಕ್ತಿಗಳು ವಿಮೆಯ ಪ್ರಯೋಜನ ಪಡ್ಕೋಬೋದಾಗಿದೆ ನಿಮ್ಗೆ ಹೇಳಬೇಕು ಅಂತ ಅಂದರೆ ನೋಡಿ ಇಲ್ಲಿ ಹದಿನೆಂಟರಿಂದ ಐವತ್ತು ವರ್ಷದೊಳಗಿರೋ ಯಾರು ಬೇಕಿದ್ರೂ ಜೀವ ವಿಮೆಯ ಪ್ರಯೋಜನವನ್ನು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಮೂಲಕ ಪಡ್ಕೋಬೋದು ಯಾವುದಾದ್ರೂ ಅಪಘಾತ ಅದು ಏನಾದರೂ ಆದರೆ ಅವರು ಅವರ ಕುಟುಂಬಕ್ಕೆ ಸ್ವಲ್ಪ ಆರ್ಥಿಕ ನೆರವು ಸಿಗುತ್ತಿದ್ದರಿಂದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಹದಿನೆಂಟರಿಂದ ಎಪ್ಪತ್ತು ವರ್ಷದ ವಯಸ್ಸಿನವರೆಗೂ ಯಾರಾದ್ರೂ ಯಾವುದಾದ್ರೂ ಅಪಘಾತಗಳಲ್ಲಿ ತೀರು ಹೋದರೆ ಅವ್ರಿಗೆ ಸ್ವಲ್ಪ ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕ ಸೌಲಭ್ಯಗಳನ್ನು ನೀಡುವಂಥದ್ದು ಇದೊಂದು ಯೋಜನೆ ಅಟಲ್ ಪೆನ್ಷನ್ ಯೋಜನಾ ಸಂಘಟಿತ ವಲಯ ಅಂದರೆ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದರೆ ಅಥವಾ ಅಸಂಘಟಿತ ವಲಯದಲ್ಲಿರುವಂಥವ್ರು ಅಂದರೆ ರೆಗ್ಯುಲರ್ ಆಗಿ ಸಂಬಳ ಬರದಲ್ಲೇ ಇರೋವಂಥವ್ರು ಕೂಡ ಸ್ವಲ್ಪ ತಿಂಗಳಲ್ಲಿ ಒಂದಿಷ್ಟು ದುಡ್ಡನ್ನು ನಾವು ಬ್ಯಾಂಕ್ಗೆ ಜಮಾ ಮಾಡಿದ್ರೆ ಅಂದರೆ ವ್ಯಕ್ತಿಗಳಿಗೆ ಮಾಸಿಕ ಸಾವಿರ ರೂಪಾಯಿಗಳಿಂದ ಐದು ಸಾವಿರ ರೂಪಾಯಿವರೆಗಿನ ಪೆನ್ಷನ್ ಹಣ ನಿಮಗೆ ಅರವತ್ತು ವರ್ಷ ಆದಮೇಲೆ ಸಿಗುವಂಥ ಸೌಲಭ್ಯಗಳನ್ನು ವಿಸ್ತಾರ ಮಾಡಿದ್ದಾರೆ ಹಾಗೆ ನಗರ ಅಭಿವೃದ್ಧಿಗಾಗಿ ಕೈಗೊಂಡಿರುವ ಕ್ರಮಗಳು ಯಾವುದೋ ಅಟಲ್ ಅಭಿಯಾನ ಅಂದರೆ ಅಟಲ್ ಮಿಷನ್ ಆನ್ ರೀಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫರ್ಮೇಷನ್ ಅಮೃತ್ ಅಂತ ಕರೀತಾರೆ ಇದನ್ನ ಈ ಅಮೃತ್ ಅನ್ನೋವಂಥ ಯೋಜನೆಯಲ್ಲಿ ಜನ ಕೇಂದ್ರಿತ ನಗರ ಯೋಜನೆ ಮತ್ತು ಅಭಿವೃದ್ಧಿ ಮೂಲಕ ನಗರಗಳಲ್ಲಿ ಜೀವನ ಸ್ಥಿತಿಯನ್ನು ಉತ್ತಮಗೊಳಿಸುವುದು ಅಂದರೆ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸುವಂಥದ್ದು ಸೌಕರ್ಯಗಳು ಜಾಸ್ತಿ ಆದರೆ ಜನಗಳ ಜೀವನ ಸ್ಥಿತಿ ಕೂಡ ಉತ್ತಮ ಆಗುತ್ತೆ ಇದರ ಅರ್ಥ ಮಂತ್ರಿ ಆವಾಸ್ ಯೋಜನಾ ನಗರ ಪ್ರದೇಶಗಳಲ್ಲಿರುವಂಥವ್ರಿಗೆ ಬಡವರಿಗೆ ಕಡಿಮೆ ವೆಚ್ಚದಲ್ಲಿ ಮನೆಗಳನ್ನು ಕಟ್ಕೊಳ್ಳುವಂಥದ್ದುಕ್ಕೆ ಅವಕಾಶ ಕೊಡುವಂಥದ್ದು ಈ ಯೋಜನೆಯ ಉದ್ದೇಶ ಸ್ಮಾರ್ಟ್ ಸಿಟಿ ಅಭಿಯಾನ ದೇಶಾದ್ಯಂತ ನೂರು ನಗರಗಳನ್ನು ಸ್ಮಾರ್ಟ್ ಸಿಟಿ ಮಾಡ್ತಾ ಇದ್ದಾರೆ ಇವತ್ತು ಬೆಂಗಳೂರು ಕೂಡ ಅದರಲ್ಲಿ ಒಂದಾಗಿದೆ ಇದನ್ನು ನಾವು ಸ್ಮಾರ್ಟ್ ಸಿಟಿ ಅಭಿಯಾನಗಳಲ್ಲಿ ನೋಡ್ಬೋದು ಹಾಗೆ ಭಾರತ ಅನ್ನುವಂಥದ್ದು ಭವಿಷ್ಯದ ಸೂಪರ್ ಪವರ್ ಅನ್ನೋವಂಥದ್ದನ್ನು ಹೇಳೋದಕ್ಕೆ ನಮಗೆಲ್ರಿಗೂ ಹೆಮ್ಮೆ ಅನ್ನಿಸ್ಬೇಕು ಅಲ್ವಾ ನನಗೂ ಕೂಡ ಹೆಮ್ಮೆ ಅನಿಸುತ್ತೆ ನಿಮಗೂ ಹಾಗೆ ಅನಿಸುತ್ತೆ ನೋಡ್ರಿ ಭವಿಷ್ಯದಲ್ಲಿ ಆರ್ಥಿಕ ಸೂಪರ್ ಪವರ್ ಆಗೋ ಕಡೆಗೆ ನಮ್ಮ ದೇಶ ಮುಂದುವರೆದಿದೆ ಇವತ್ತು ಎಲ್ಲ ರೀತಿಯಾದಂತಹ ಯೋಜನೆಗಳನ್ನು ನಾವು ರೂಪಿಸ್ಕೊಂಡಿದ್ದೀವಿ ನೋಡಿರಿ ನಾನು ನಿಮಗೆ ಒಂದು ಗೃಹ ಕಾರ್ಯನ ಕೊಡ್ತೀನಿ ಈ ಗೃಹ ಕಾರ್ಯವನ್ನು ನೀವು ಬರೆದು ನಿಮ್ಮ ತರಗತಿ ಶಿಕ್ಷಕನಿಗೆ ತೋರಿಸ್ಬೇಕು ನೋಡಿ ಬರ್ಕೊಳ್ಳಿ ಗೃಹ ಈಗ ನೀವು ಆಲೋಚಿಸ್ಬಿಟ್ಟು ಬರೆಯೋವಂಥದ್ದು ಭಾರತವನ್ನು ಆರ್ಥಿಕವಾಗಿ ಅಭಿವೃದ್ಧಿಗೊಳಿಸಲು ಸರ್ಕಾರ ತೆಗೆದುಕೊಳ್ಳಬಹುದಾದ ಹೊಸ ಯೋಜನೆಗಳು ಏನಿರ್ಬೋದು ಇದನ್ನು ಸ್ವಲ್ಪ ಆಲೋಚನೆ ಮಾಡಿ ಬರೀರಿ ಧನ್ಯವಾದಗಳು